ओके डियर स्टूडेंट्स लास्ट क्लास ना इलेक्ट्रिक पोटेंशियल अदर मेले बरतक सो एक्सप्रेशन्स व्हाट इज द एक्सप्रेशन फॉर इलेक्ट्रिक पोटेंशियल गोत्तिदे नमगे वी इज इक्वल टू 1 डिवाइडेड बाय 4 पाई एप्सिलॉन नॉट क्यू बाय आर सो ಇವತ್ತು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ನು ಮೂರು ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಎಷ್ಟು ಮಾರ್ಕ್ಸ್ಗೆ ಕೇಳಿದಾನೆ ಮೂರು ಮಾರ್ಕ್ಸ್ಗೆ ಕ್ವೆಶ್ಚನ್ ಏನು ಕೇಳ್ತಾನೆ ಸಾ ಫಸ್ಟ್ ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಅಥವಾ ಒಬಟಾಯಿಂದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಪಾಯಿಂಟ್ ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎರಡು ಪಾಯಿಂಟ್ ಚಾರ್ಜಸ್ಸು ಎಲೆಕ್ಟ್ರಿಕ್ ಫೀಲ್ಡು ಆಬ್ಸೆಂಟ್ಸ್ ಇದ್ದಾಗ ಅದಕ್ಕೆ ಆ ಎರಡೂ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಓಕೆ ಸೊ ನಾನೇನು ಮಾಡ್ತೀನಿ ಅಂದರೆ ಕನ್ಸಿಡರ್ ಟೂ ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2 ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಕನ್ಸಿಡರ್ ಟೂ ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2 ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಓಕೆ ದ ಚಾರ್ಜ್ Q1 ಈಸ್ ಫಿಕ್ಸ್ಡ್ ಅಟ್ ಪಾಯಿಂಟ್ ಎ ಚಾರ್ಜ್ Q1 ಈಸ್ ಫಿಕ್ಸ್ಡ್ ಅಟ್ ಪಾಯಿಂಟ್ ಎ ಬಟ್ ದ ಚಾರ್ಜ್ Q2 ಬಟ್ ದ ಚಾರ್ಜ್ Q2 ಸೊ ಬ್ರಿಂಗ್ ಚಾರ್ಜ್ Q2 ಬ್ರಿಂಗ್ ಇನ್ಫಿನಿಟಿ ಟು ಅಟ್ ಪಾಯಿಂಟ್ ಬಿ ಇನ್ಫಿನಿಟಿ ಟು ಅಟ್ ಪಾಯಿಂಟ್ ಬಿ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಅಂದರೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಗೊತ್ತಿದೆ ಸೊ ಡಬ್ಲ್ಯೂ ಓ ಇಸ್ ಈಕ್ವಲ್ ಏನಾಗುತ್ತೆ ವಿ ಇಂಟು ಕ್ಯೂ ಅಥವಾ ಕ್ಯೂ ಇಂಟು ವಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಡಬ್ಲ್ಯೂ ಓ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಅಂದರೆ ವರ್ಕ್ ಅಂದರೆ ಈ ಥರ ಬರೋದು ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಸೊ ನಾನಿಲ್ಲಿ Q2 ಚಾರ್ಜನ್ನು ಇನ್ಫಿನೈಟ್ ಡಿಸ್ಟೆನ್ಸಿಂದ ಪಾಯಿಂಟ್ ಬಿಗ್ ತರೋಕ್ಕೆ ವರ್ಕ್ ಡನ್ ಮಾಡಬೇಕು ವಾಟ್ ಈಸ್ ದ ವರ್ಕ್ ಡನ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚಾರ್ಜ್ Q2 ಚಾರ್ಜ್ನ ತರ್ತಾ ಇದ್ದೀನಿ Q2 ಎಲ್ಲಿಂದ ತರ್ತಾ ಇದ್ದೀನಿ ಅಂತಂದರೆ ಸೊ ಇನ್ಫಿನೈಟ್ ಡಿಸ್ಟೆನ್ಸಿಂದ ಅದಕ್ಕೆ ಪೊಟೆನ್ಷಿಯಲ್ ಎಷ್ಟು ಬೇಕು V1 ಅಂತ ಏನೋ ತಗೋತೀನಿ ಪೊಟೆನ್ಷಿಯಲ್ ಎಷ್ಟು ತಗೋತೀನಿ V1 ಸೊ ವಿ ಕಾಲ್ ದಿಸ್ ಈಸ್ ಈಕ್ವೇಷನ್ 1 ಅರ್ಥ ಆಯಿತಾ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ Q2 ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ ದ ವರ್ಕ್ ಡನ್ ಇಸ್ ಈಕ್ವಲ್ ಟು Q2 ಇಂಟು V1 ಸೊ ದೆನ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಡ್ಯೂ ಟು ದ ಚಾರ್ಜ್ Q1 ಅಂದರೆ ಚಾರ್ಜ್ Q1 ಪಾಯಿಂಟ್ ಬಿನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು 1 ÷ 4 πε0 Q/R ಸೊ ಇದಕ್ಕೆ ಪೊಟೆನ್ಷಿಯಲ್ ಬರ್ತೀನಿ ಪೊಟೆನ್ಷಿಯಲ್ ಫಾರ್ಮುಲಾ V1 ಅಂತ ತಗೊತೀನಿ ಇಸ್ ಈಕ್ವಲ್ ಟು 1 ÷ 4 πε0 ಚಾರ್ಜ್ ಅದಿರೋದು Q1 ಡಿಸ್ಟೆನ್ಸ್ ಪಾಯಿಂಟ್ ಬಿನಲ್ಲಿ ಡಿಸ್ಟೆನ್ಸ್ ಇದೆ R ÷ R ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಡ್ಯೂ ಟು ದ ಚಾರ್ಜ್ Q1 ಸೊ ದಿಸ್ ಈಕ್ವೇಷನ್ ಒನ್ನಲ್ಲಿ ಯೂಸ್ ಮಾಡ್ಕೊಳ್ಳಿ ಏನು ಬರುತ್ತೆ ನೋಡಿ W ಈಸ್ ಈಕ್ವಲ್ ಟು ಸೊ Q2 ಇದೆ ಆಯಿತು V1 ತೆಗೆದಲ್ಲಿ ಬರೀತೀರಾ 1 ÷ 4 πε0 Q1 ÷ R ಇಂಟು Q2 ಅಲ್ಲಿಗೆ Q1 ಇಂಟು Q2 ಅಂದರೆ ಏನಾಗುತ್ತೆ Q1 Q2 ÷ 4 πε0 ✕ R ಆಲ್ರೆಡಿ ವಿ ನೋ ದಟ್ ನಮಗೆ ಗೊತ್ತಿದೆ ಏನು ದ ಸಿಸ್ಟಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ವರ್ಕ್ ಡನ್
ಎಷ್ಟು ವರ್ಕ್ ಆಗಿರುತ್ತೋ ಅಷ್ಟು ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಆ ಸಿಸ್ಟಮ್ ಆಫ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಅಂದರೆ ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಇಸ್ ಡಿನೋಟೆಡ್ ಬೈ ಯು. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಯು ಇಸ್ ಈಕ್ವಲ್ ಟು 1/4πε0Q1Q2/R. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ವಾಟ್ ಇಸ್ ದ ಎಕ್ಸ್ಪ್ರೆಷನ್? ಯು ಇಸ್ ಈಕ್ವಲ್ ಟು 1/4πε0Q1Q2/R. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2-point ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಆಬ್ಸೆಂಟ್ ಆಗಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಒಂದು 2 ಚಾರ್ಜಿಂದ ಇಷ್ಟು ಬರುತ್ತೆ. ಒಪ್ಟಾಯಿನ್ ಅಥವಾ ಡಿರೈವ್ ಅಂದರೆ ಇಷ್ಟು ಬರೀತೀರಾ. ಎರಡೇ ಮಾರ್ಕ್ಸ್ಗೆ ಕೇಳ್ತಾನೆ ರೈಟ್ ಅವ್ರ ಮೆನ್ಷನ್ ಅಂತ ಕೇಳ್ತಾನೆ. ಡೈರೆಕ್ಟಾಗಿ ಬರೀಬೇಕು ಯು ಇಸ್ ಈಕ್ವಲ್ ಟು 1/4πε0Q1Q2/R. ಕ್ಯೂ ಒನ್ ಕ್ಯೂ ಟು ಅಂದರೆ ಚಾರ್ಜಸ್, ಆರ್ ಅಂದರೆ ಡಿಸ್ಟೆನ್ಸ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಓಕೆ, ಇನ್ನು ಒಂದು ನೋಟ್ ಅಂತ ಕೇಳಿರ್ತೀನಿ. ಸೊ ಏನಕ್ಕಪ್ಪ ಇತ್ತು ಅಂದರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಏನು ಈ 2-point ಚಾರ್ಜಸ್ ಆಯಿತು, 3-point ಚಾರ್ಜಸ್ ಇದೆ. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ 3-point ಚಾರ್ಜಸ್? ಸೊ ಜಸ್ಟ್ ಯು ಡೋಂಟ್ ವಾಂಟ್ ಎಕ್ಸ್ಪ್ರೆಷನ್, ಬರೀ ಮೆನ್ಷನ್ ಮಾಡ್ತೀನಿ. ಎ ಬಿ ಸಿ, ಇಲ್ಲಿ ಚಾರ್ಜ್ ಕ್ಯೂ ಒನ್, ಚಾರ್ಜ್ ಕ್ಯೂ ಟು, ಚಾರ್ಜ್ ಕ್ಯೂ ತ್ರೀ. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಆರ್ ಒನ್, ಆರ್ ಟು, ಆರ್ ತ್ರೀ. ಇದಕ್ಕೆ ವಾಟ್ ಈಸ್ ದ ಸಿಸ್ಟಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ದ 3-point ಚಾರ್ಜಸ್? ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಅಂತಂದರೆ ಯು ಇಸ್ ಈಕ್ವಲ್ ಟು 1/4πε0. ಸೊ ಕ್ಯೂ ಒನ್ ಕ್ಯೂ ಟು, ಕ್ಯೂ ಒನ್ ಕ್ಯೂ ಟು ಬೈ ಆರ್ ಒನ್ ಪ್ಲಸ್ ಕ್ಯೂ ಟು ಕ್ಯೂ ತ್ರೀ, ಕ್ಯೂ ಟು ಕ್ಯೂ ತ್ರೀ ಡಿವೈಡ್ ಬೈ ಆರ್ ಟು ಪ್ಲಸ್ ಕ್ಯೂ ಒನ್ ಕ್ಯೂ ತ್ರೀ, ಕ್ಯೂ ಒನ್ ಕ್ಯೂ ತ್ರೀ ಡಿವೈಡ್ ಬೈ ಆರ್ ತ್ರೀ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಸಿಸ್ಟಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ದ 3-point ಚಾರ್ಜಸ್. 3-point ಚಾರ್ಜಸ್. ಓಕೆ, ಸೊ ಎರಡು ಟಾಪಿಕ್ಕು ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ಕು, ಎಕ್ಸಾಮಲ್ಲಿ ರಿಪೀಟ್ ಆಗ್ತಾಯಿರುತ್ತೆ. ಇದು ಸ್ವಲ್ಪ ಪ್ರಾಬ್ಲಮ್ಸ್ಗೆ ಬೇಕಾಗುತ್ತೆ. ಓಕೆ ಸ್ಟೂಡೆಂಟ್, ಓಕೆ ಓಕೆ. ಲಾಸ್ಟ್ ಕ್ಲಾಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಡಿಸ್ಕಸಿಂಗ್ ಅಬೌಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಟು ಸಿಸ್ಟಮ್ ಆಫ್ ಚಾರ್ಜ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಕಂಡಿದ್ದು ಯು ಇಸ್ ಈಕ್ವಲ್ ಟು 1/4πε0Q1Q2/R. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ವಿ ಆಲ್ರೆಡಿ ಡಿಸ್ಕಸ್ ಆ್ಯಂಡ್ ಡಿರೈವ್ ದ ದಿಸ್ ಎಕ್ಸ್ಪ್ರೆಷನ್. ಸೊ ಈಗ ಹೊಸ ಟಾಪಿಕಲ್ಲಿ ಸೊ ಒಂದು ಕ್ವಶನ್ ಬರುತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2-point ಚಾರ್ಜಸ್. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ದಿ ಸಿಸ್ಟಮ್ ಆಫ್ 2-point ಚಾರ್ಜಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ ಆ್ಯನ್ ಅಲ್ಲಿ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ? ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಟೂ ಚಾರ್ಜಸ್. ಲೆಟ್ ಅಸ್ ಕನ್ಸಿಡರ್ ಟೂ ಚಾರ್ಜಸ್, ಕ್ಯೂ ಒನ್ ಆ್ಯಂಡ್ ಕ್ಯೂ ಟು. ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್, ಈಸ್ ಪ್ಲೇಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇ. 2-point ಚಾರ್ಜಸ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಸ್ಮಾಲ್ ಆರ್, ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಆ್ಯಸ್ ಶೋನ್ ಇನ್ ದ ಫಿಗರ್. ನೌ ಬ್ರಿಂಗ್ ಎ ಚಾರ್ಜ್ ಕ್ಯೂ ಒನ್, ಬ್ರಿಂಗ್ ಎ ಚಾರ್ಜ್ ಕ್ಯೂ ಒನ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಪಿ, ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಪಿ. ದೆನ್ ವರ್ಕ್ ಡನ್ ಈಸ್ ಗಿವನ್ ಬೈ, ದೆನ್ ವರ್ಕ್ ಡನ್ ಈಸ್ ಗಿವನ್ ಬೈ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ವರ್ಕ್ ಡನ್ಗೆ ಎಕ್ಸ್ಪ್ರೆಷನ್, ಪೊಟೆನ್ಷಿಯಲ್ಗೆ ಏನು ಫಾರ್ಮುಲಾ? ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್, ವರ್ಕ್ ಡನ್ ಬೈ ಚಾರ್ಜ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್? ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್, ಚಾರ್ಜ್ ಇಂಟು ಪೊಟೆನ್ಷಿಯಲ್. ಆಯ್ತು, ಸೊ ಕ್ಯೂ ಒನ್ ಚಾರ್ಜನ್ನ ಇನ್ಫಿನಿಟಿಯಿಂದ ತರಬೇಕು, ವರ್ಕ್ ಡನ್ ಈಸ್ ಡಬ್ಲ್ಯೂ.
ಇಕ್ವಲ್ಸ್ ಯಾವ ಚಾರ್ಜ್ ತರ್ತಾಯಿದ್ದೀನಿ ಕ್ಯೂ ಒನ್ ಇಂಟು ಪೊಟೆನ್ಷಿಯಲ್ ಎಷ್ಟಿರುತ್ತೆ ವಿ ಒನ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಕ್ಯೂ ಒನ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ವರ್ಕ್ ಡನ್. ಫೈಂಡ್ ಔಟ್ ದ ವರ್ಕ್ ಡನ್ ಟು ಬ್ರಿಂಗ್ ಚಾರ್ಜ್ ಕ್ಯೂ ಟು. ಟು ಬ್ರಿಂಗ್ ಚಾರ್ಜ್ ಕ್ಯೂ ಟು ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡಿಗೆ ಎಗೇನೆಸ್ಟಾಗಿ ಚಾರ್ಜ್ ಕ್ಯೂ ಟುನ ಇನ್ಫಿನಿಟಿಯಿಂದ ಮೂವ್ ಮಾಡಬೇಕು. ಸೊ ದಿಸ್ ಚಾರ್ಜ್ ಕ್ಯೂ ಟು ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಪಾಯಿಂಟ್ ಬಿ, ಡಿಸ್ಟೆನ್ಸ್ ಆರ್ ಫ್ರಮ್ ಪಾಯಿಂಟ್ ಬಿ. ಆ್ಯಂಡ್ ಆಲ್ಸೋ ದಿಸ್ ಫೋರ್ಸ್ ದ ವರ್ಕ್ ಡನ್ ಎಗೇನೆಸ್ಟ್ ದ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಒನ್. ಸೊ ಫೋರ್ಸು ಚಾರ್ಜ್ ಕ್ಯೂ ಒನ್ ಮೇಲೆ ಏನು ಫೋರ್ಸ್ ಆಕ್ಟ್ ಆಗ್ತಿರುತ್ತೋ ಅದ್ರ ಎಗೇನೆಸ್ಟಿಗೂ ವರ್ಕ್ ಡನ್ ಮಾಡಬೇಕು. ಎರಡು ವರ್ಕ್ ಡನ್ ಔಟ್ ಗಿವ್ ಆನ್ ದ ಫಾರ್ಮುಲಾ. ವರ್ಕ್ ಡನ್ ಆನ್ ಚಾರ್ಜ್ ಕ್ಯೂ ಟು ಇಸ್ ಗಿವನ್ ಬೈ, ವರ್ಕ್ ಡನ್ ಆನ್ ಚಾರ್ಜ್ ಕ್ಯೂ ಟು ಇಸ್ ಗಿವನ್ ಬೈ ವಿಚ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ವರ್ಕ್ ಡನ್ ಎಗೇನೆಸ್ಟ್ ದ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಒನ್. ವರ್ಕ್ ಡನ್ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ವರ್ಕ್ ಡನ್ ಎಗೇನೆಸ್ಟ್ ದ ಫೋರ್ಸ್ ಚಾರ್ಜ್ ಕ್ಯೂ ಒನ್. ಇವೆರಡು ಆಡಿಷನ್. ದಟ್ ಈಸ್ ವರ್ಕ್ ಡನ್ ಕ್ಯೂ ಟು ಡಬ್ಲ್ಯೂ ಟು. ಡಬ್ಲ್ಯೂ ಟು ಇಸ್ ಈಕ್ವಲ್ ಟು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್, ಚಾರ್ಜ್ ಇನ್ ಟು ಪೊಟೆನ್ಷಿಯಲ್. ವಾಟ್ ಈಸ್ ಚಾರ್ಜ್ ಕ್ಯೂ ಟು, ಪೊಟೆನ್ಷಿಯಲ್ ಈಸ್ ವಿ ಟು ಪ್ಲಸ್ ವರ್ಕ್ ಡನ್ ಎಗೇನೆಸ್ಟ್ ದ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಒನ್. ಸೊ ಎಷ್ಟು ಕೆಲಸ ಆಗುತ್ತೆ ಚಾರ್ಜ್ ಕ್ಯೂ ಒನ್ ಎಗೇನೆಸ್ಟಾಗಿ, ದಟ್ ಈಸ್ ಗಿವನ್ ಬೈ ಎಕ್ಸ್ಪ್ರೆಷನ್. ಸೊ ನೋಡಿ, ಒನ್ ಡಿವೈಡೆಡ್ ಬೈ 4πε0 Q1 Q2 ಬೈ ಆರ್. 1 ÷ 4πε0 Q1 Q2 ಬೈ ಆರ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ. ವಾಟ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ? ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ ಟು ದ ವರ್ಕ್ ಡನ್ W1 ಪ್ಲಸ್ ವರ್ಕ್ ಡನ್ W2. W1 ಪ್ಲಸ್ W2. ಸರಿ, ಟೋಟಲ್ ಎನರ್ಜಿ ಇಸ್ ಡಿನೋಟೆಡ್ ಬೈ ಯು ಇಸ್ ಈಕ್ವಲ್ ಟು ವಾಟ್ ಈಸ್ ವರ್ಕ್ ಡನ್ W1. ಸೊ Q1 ಇಂಟು V1 ಪ್ಲಸ್ ವಾಟ್ ಈಸ್ ಸೊ ವರ್ಕ್ ಡನ್ W2 Q2 V2 ಪ್ಲಸ್ 1 ÷ 4πε0 Q1 Q2 ಬೈ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ. ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಟೂ ಚಾರ್ಜ್. ಎರಡು ಚಾರ್ಜಿಂದ ಒಟ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ರೆಸೆನ್ಸಲ್ಲಿದ್ದಾಗ ಇದು ಎಕ್ಸ್ಪ್ರೆಷನ್. ಸೊ ನೋಡಿ, ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ಯು ಇಸ್ ಈಕ್ವಲ್ ಟು 1 ÷ 4πε0 Q1 Q2 ÷ R. ಇನ್ ಪ್ರೆಸೆನ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಏನು ಎಕ್ಸ್ಪ್ರೆಷನ್? ಯು ಇಸ್ ಈಕ್ವಲ್ ಟು Q1 V1 ಪ್ಲಸ್ Q2 V2 ಪ್ಲಸ್ 1 ÷ 4πε0 Q1 Q2 ÷ R. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಒನ್ನು ಒಂದೊಂದು ಮಾರ್ಕ್ಸ್ ಕ್ವಶನ್ಸು, ಕ್ರಾಸ್ ಕ್ವಶನ್ಸು, ಒನ್ ಮಾರ್ಕ್ಸ್ ಕ್ವಶನ್ನು ಇಂಪಾರ್ಟೆಂಟ್ ಬರುತ್ತೆ. ಸೊ ವಾಟ್ ಇಸ್ ದ ಟಾಪಿಕ್? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್. ಸರ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ ಅಂದರೆ ಏನು ಸರ್? ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, 4 ಪಾಯಿಂಟ್ಸ್ ಬರುತ್ತೆ, 4 ಎಕ್ಸ್ಪ್ಲೈನ್ ಮಾಡ್ತೀವಿ. ಎಲ್ಲದೂ ಅಷ್ಟೇ, ಒಂದೊಂದು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಕ್ರಾಸ್ ಕ್ವಶನಲ್ಲಿ ಕೇಳ್ತಾರೆ, ಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ವೇಸ್ 0. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ವೇಸ್ 0. ಅಂದರೆ ಯಾವುದೋ ಒಂದು ಕಂಡಕ್ಟರ್ ಇದೆ, ದಿಸ್ ಈಸ್ ಎ ಕಂಡಕ್ಟರ್, ಯು ಕ್ಯಾನ್ ಇಮ್ಯಾಜಿನ್. ಈ ಕಂಡಕ್ಟರ್ನಲ್ಲಿ ಒಳಭಾಗದಲ್ಲಿ ಇನ್ಸೈಡಲ್ಲಿ ಎಲೆಕ್ಟ್ರಿಕ್ ಫೀಲ್ಡು 0 ಆಗುತ್ತೆ. ಕಾರಣ ಏನು ಸರ್ ಅಂದರೆ, ಬಿಕಾಸ್ ಚಾರ್ಜ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಔಟರ್ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಚಾರ್ಜು ಸರ್ಫೇಸಿನ ಹೊರಭಾಗದಲ್ಲಿ ಮಾತ್ರ ಇರುತ್ತೆ, ಒಳಭಾಗದಲ್ಲಿ ಚಾರ್ಜ್ ಇರಲ್ಲ. ಚಾರ್ಜ್ ಈಸ್ 0, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ 0. ಗಟ್ ದ ಪಾಯಿಂಟ್? ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ವೇಸ್ 0 ಬಿಕಾಸ್ ದ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ಸೋ 0. ಕಾರಣ, ರೀಸನ್ನು, ಬಿಕಾಸ್
the charge only distributed on outer surface of the conductor. This is the first point. Second, electrostatic of a conductor, erane point in apandre, the electric field is always perpendicular to the charged conductor. Each point, yavude conductor charge agidre aa surface ge aa charge ina surface ond body charge agide charge na surface mele enagutte electric field normal agi irutte. For example, yavado ond body ide, suppose consider ide yavado ond body sumna spherical shell tagondidi, spherical body idna charge madidini, en madidivi charge, neevu yavade point hogi at any point, so electric field perpendicular. Ilon tangent, you can draw a tangent, it must be perpendicular. The electric field is always normal to the charged conductor at each and every point. In electrostatics of a conductor nalli third point. So what is the third point? Iga yavuda ondu conductor ida, suppose this is a conductor, so this conductor is already charged. Conductor is already charged. So namge ee charge agira conductor alli inside of the conductor charge zero, electric field zero, adre potential is not zero. Potential is not zero. Potential zero agalla. ಸರ್ ಪೊಟೆನ್ಷಿಯಲ್ ಏನಾಗುತ್ತೆ ಅಂದರೆ ಒಳಭಾಗದಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗುತ್ತೆ? ಕಾನ್ಸ್ಟೆಂಟ್. ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಸೊ ಒಂದು ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಇನ್ಸೈಡ್ ದ ಚಾರ್ಜ್? ಉತ್ತರ ಏನು ಬರೀತೀರಾ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಅ ಕಾನ್ಸ್ಟೆಂಟ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಆಲ್ಸೋ ಸೇಮ್. ಏನು ಕಾನ್ಸ್ಟೆಂಟ್ ಇರ್ತೋ ಇಟ್ ಈಸ್ ಎ ಸೇಮ್ ಅಟ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಒಳಭಾಗದಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಸರ್ಫೇಸ್ ಮೇಲೂ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ. ದಿಸ್ ಈಸ್ ದ ಥರ್ಡ್ ಪಾಯಿಂಟ್. ಕಾಟ್ ಇಟ್? ಇಷ್ಟು ಹೇಳಬೇಕು, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್. ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಆ್ಯಂಡ್ ಆಲ್ಸೋ ಸೇಮ್ ಆಸ್ ದಟ್ ಆಫ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಇದು ಥರ್ಡ್ ಪಾಯಿಂಟ್. ಸರ್ ಈಗ ಅರ್ಥ ಆಗಲಿಲ್ಲ ಅಂದರೆ ನೋಡಿ, ಪ್ರೂವ್ ಮಾಡಿ ತೋರಿಸ್ಬೋದು. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ವಿ, ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಇ ಈಸ್ ಈಕ್ವಲ್ ಡಿ ವಿ ಬೈ ಡಿ ಎಕ್ಸ್. ಇನ್ಸೈಡ್ ದ ಕಂಡಕ್ಟರ್ ಚಾರ್ಜ್ ಝೀರೋ, ಚಾರ್ಜ್ ಝೀರೋ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಸೊ ಝೀರೋ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಸೊ ಏನನ್ನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಝೀರೋ ಆಗುತ್ತೆ? ದ ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ ಝೀರೋ. Differentiation of any constant is zero. Hence, potential is equal to constant. Potential is equal to constant. Last point. So, electrostatic shielding. Last point. Here is an example. What is electrostatic shielding? What is its application? 2 marks, 1 mark question. What is electrostatic shielding and what is the application? ಸರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದರೆ ಇಷ್ಟೇ. ಕನ್ಸಿಡರ್ ಎ ಚಾರ್ಜ್ಡ್ ಕಂಡಕ್ಟರ್ ಹ್ಯಾವಿಂಗ್ ಎ ಕ್ಯಾವಿಟಿ. ಕ್ಯಾವಿಟಿ ಅಂದರೆ ಒಳಭಾಗ, ಕಂಡಕ್ಟರ್ನ ಒಳಭಾಗದಲ್ಲಿ ಕ್ಯಾವಿಟಿ. ಸೊ ಈ ಚಾರ್ಜ್ಡ್ ಕಂಡಕ್ಟರ್ಗೆ ಒಂದು ಕ್ಯಾವಿಟಿ ಇದೆ. ಸೊ ಕ್ಯಾವಿಟಿ ಒಳಭಾಗದಲ್ಲಿ ಸೊ ಚಾರ್ಜ್ ಎಷ್ಟಿರುತ್ತೆ? ದೇರ್ ಇಸ್ ನೋ ಚಾರ್ಜ್ ಇನ್ಸೈಡ್ ದ ಕ್ಯಾವಿಟಿ. ಬಿಕಾಸ್ ಚಾರ್ಜ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಅಲ್ಲಿಗೆ ಇಫ್ ಚಾರ್ಜ್ ಈಸ್ ಝೀರೋ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಝೀರೋ ಇನ್ಸೈಡ್ ದ ಕ್ಯಾವಿಟಿ. ಚಾರ್ಜ್ ಝೀರೋ ಆಯಿತು, ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಫೆನಾಮಿನಾ, ಈ ಪ್ರೋಸೆಸ್ನ ಏನು ಕರ್ತೀವಿ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಇದನ್ನು ಫಾರ್ಮುಲಾ ಮುಗಿದೋಯ್ತು. ಇಷ್ಟು ಹೇಳಬೇಕು, ಕನ್ಸಿಡರ್ ಎ ಚಾರ್ಜ್ಡ್ ಕಂಡಕ್ಟರ್ ಹ್ಯಾವಿಂಗ್ ಎ ಕ್ಯಾವಿಟಿ. ದ ಇನ್ಸೈಡ್ ದ ಕ್ಯಾವಿಟಿ ದೇರ್ ಇಸ್ ನೋ ಚಾರ್ಜ್ ಬಿಕಾಸ್ ಚಾರ್ಜ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಎನ್ಸ್ the charge is zero, electric field is also zero. This is known as electrostatic shielding.
ಸರ್ ಒನ್ ಮಸ್ಟ್ ಕ್ವಶನ್ ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿನ ಅಪ್ಲಿಕೇಶನ್ಸ್ ಏನು ಯೂಸಸ್ ಏನು ಇಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸ್ ಸಣ್ಣ ಸೆನ್ಸಿಟಿವ್ ಆಗಿರೋಂಥ ಎಲೆಕ್ಟ್ರಾನಿಕ್ ಡಿವೈಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ನ ಯೂಸ್ ಮಾಡ್ತಾರೆ ಓಕೆ ದೀಸ್ ಆರ್ ದ ಫೋರ್ ಪಾಯಿಂಟ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಜೀರೋ ಒಂದು ಗೊತ್ತಿದೆ ಬಿಕಾಸ್ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್ ಇಸ್ ಜೀರೋ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಚಾರ್ಜ್ಡ್ ಕಂಡಕ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಇನ್ಸೈಡ್ ದ ಕಂಡಕ್ಟರ್ ಆ್ಯಂಡ್ ಸೇಮ್ ಆಸ್ ದಟ್ ಆಫ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗು ಇನ್ಸೈಡ್ ದ ಕ್ಯಾವಿಟಿ ಚಾರ್ಜ್ ಇಸ್ ಜೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಜೀರೋ ಸೊ ಇನ್ಸ್ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಪ್ಲಿಕೇಶನ್ ಪ್ರೊಟೆಕ್ಟ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸ್ ಓಕೆ ಸ್ಟೂಡೆಂಟ್ಸ್ ನೌ ಡಿಸ್ಕಸಿಂಗ್ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಇಲ್ಲಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲಾಗಿ ಮೇಜರಾಗಿ ಮುದುವುದೆ ನೆಕ್ಸ್ಟ್ ಉಳ್ಕೊಳ್ಳೋದು ಕೆಪಾಸಿಟರ್ಸ್ ಅಂತ ನೆಕ್ಸ್ಟ್ ಟಾಪಿಕ್ ಏನೋ ಕೆಪಾಸಿಟರ್ಸ್ ಈ ಕೆಪಾಸಿಟರ್ಸ್ ಕಲಿಯೋದಕ್ಕಿಂತ ಮುಂಚೆ ಕೆಪಾಸಿಟಿ ಅಂತ ಒಂದು ವರ್ಡ್ ಬರುತ್ತೆ ಏನು ಸರ್ ಕೆಪಾಸಿಟಿ ಸೊ ಕೆಪಾಸಿಟಿ ಅಂದರೆ ಏನು ಸರ್ ಅಂದರೆ ಇಟ್ ಈಸ್ ಎ ಎಬಿಲಿಟಿ ಆಫ್ ಕಂಡಕ್ಟರ್ ಒಂದು ಕಂಡಕ್ಟರ್ನ ಎಬಿಲಿಟಿ ಟು ಸ್ಟೋರ್ ಎಲೆಕ್ಟ್ರಿಕಲ್ ಚಾರ್ಜಸ್ ಅಂದರೆ ಯಾವುದೇ ಕಂಡಕ್ಟರು ಎಷ್ಟು ಎಲೆಕ್ಟ್ರಿಕಲ್ ಚಾರ್ಜನ್ನು ಸ್ಟೋರ್ ಮಾಡ್ಕೊಳುತ್ತೋ ಅಂಥ ಒಂದು ಎಬಿಲಿಟಿನ ಏನಂತ ಕರಿತೀವಿ ಅಂದರೆ ಕೆಪಾಸಿಟಿ ಅಂತ ಕರಿತೀವಿ ದ ಎಬಿಲಿಟಿ ಆಫ್ ಎ ಕಂಡಕ್ಟರ್ ಟು ಸ್ಟೋರ್ ದ ಎಲೆಕ್ಟ್ರಿಕಲ್ ಚಾರ್ಜ್ ಈಸ್ ಕಾಲ್ಡ್ ಕೆಪಾಸಿಟಿ ಎಲೆಕ್ಟ್ರಿಕಲ್ ಕೆಪಾಸಿಟಿ ಓಕೆ ಸೊ ಈಗ ನೆಕ್ಸ್ಟು ಟಾಪಿಕ್ ಸೊ ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಕೊಟ್ಟಿದ್ವಿ ವಿ ನೋ ದಟ್ ನಮಗೆ ಗೊತ್ತಿದೆ ಏನು ಗೊತ್ತಿದೆ ಸೊ ಪೊಟೆನ್ಷಿಯಲಿ ಫಾರ್ಮುಲಾ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಗಿವನ್ ಬೈ 1/4π0qr ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೊ ಈ ಈಕ್ವೇಷನ್ ನೋಡಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಚಾರ್ಜಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಇಟ್ ಮೀನ್ಸ್ ದಟ್ ಇಫ್ ದ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಚಾರ್ಜ್ ಇಸ್ ಆಲ್ಸೋ ಇನ್ಕ್ರೀಸಸ್ ಇಫ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್ ಚಾರ್ಜ್ ಇಸ್ ಆಲ್ಸೋ ಡಿಕ್ರೀಸಸ್ ಯಾವುದೇ ಒಂದು ಕಂಡಕ್ಟರ್ಗೆ ಚಾರ್ಜನ್ನು ಆ್ಯಡ್ ಮಾಡ್ತಾ ಹೋದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ಲು ಜಾಸ್ತಿ ಆಗುತ್ತೆ ಚಾರ್ಜನ್ನು ಕಮ್ಮಿ ಮಾಡ್ತಾ ಬಂದರೆ ಪೊಟೆನ್ಷಿಯಲ್ಲು ಕಮ್ಮಿ ಆಗುತ್ತೆ ಅಂದರೆ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಇದು ನಿಮಗೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೊ ಚಾರ್ಜ್ ಆನ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಚಾರ್ಜ್ ಆನ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಸರಿ ಕ್ಯೂ ಪ್ರಪೋರ್ಷನಿಟಿ ಕಾನ್ಸ್ಟೆಂಟ್ ಅಂದರೆ ಈಕ್ವಲ್ ಸೈನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಈಕ್ವಲ್ ಸೈನ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ಒಂದು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ತೀವಿ ಹೊಸದು ಸಿ ಅಂತ ಕರಿತೀನಿ ಕ್ಯೂ ಈಕ್ವಲ್ ಸಿ ಇಂಟು ವಿ ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಅಥವಾ ಎಕ್ಸ್ಪ್ರೆಷನ್ ಫಾರ್ ಸಿ ಬರೆದ್ರೆ ಏನಾಗುತ್ತೆ ಇದನ್ನು ಸಿ ಬರೆದ್ರೆ ಸಿ ಈಸ್ ಈಕ್ವಲ್ ಟು ವಿ ಕೆಳಗಡೆ ಬರುತ್ತೆ ಕ್ಲಾಸಿಫಿಕೇಶನ್ ಕ್ಯೂ ಬೈ ವಿ ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಆರ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಸರ್ ವಾಟ್ ಈಸ್ ಕ್ಯೂ ಎಲೆಕ್ಟ್ರಿಕಲ್ ಚಾರ್ಜ್ ವಾಟ್ ಈಸ್ ಕ್ಯೂ ಎಲೆಕ್ಟ್ರಿಕಲ್ ಚಾರ್ಜ್ ಸರ್ ವಾಟ್ ಈಸ್ ವಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ವಿ ಅಂದ್ರೇನೋ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಸೊ ಸಿ ಅಂದರೆ ಏನು ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸಿ ಸೊ ಸಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಕೆಪಾಸಿಟಿ ಸಿ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಕೆಪಾಸಿಟಿ ಅಥವಾ ಇನ್ನೊಂದ್ರೆ ಏನಪ್ಪ ಅಂದರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾ ಕಂಡಕ್ಟರ್ ವಾಟ್ ಈಸ್ ಸಿ ಎಲೆಕ್ಟ್ರಿಕಲ್ ಕೆಪಾಸಿಟಿ ಅಥವಾ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಎಲೆಕ್ಟ್ರಿಕಲ್ ಕೆಪಾಸಿಟಿ ಎಲೆಕ್ಟ್ರಿಕಲ್ ಕೆಪಾಸಿಟಿ ಅಥವಾ ಕೆಪಾಸಿಟೆನ್ಸ್ ಆಫ್
ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಓಕೆ, ಇದೆಲ್ಲ ಗೊತ್ತಾಗೋಯ್ತು. ಎರಡೇ ಎರಡು ಟಾಪಿಕ್ ಹೇಳಿದ್ದು ಏನು, ವಾಟ್ ಈಸ್ ಕೆಪಾಸಿಟಿ, ದ ಎಬಿಲಿಟಿ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ ಸ್ಟೋರ್ಡ್ ಆನ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ನಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗಿರೋದನ್ನ ಕೆಪಾಸಿಟಿ. ಸೊ ಚಾರ್ಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ಸೊ ಪ್ರಪೋರ್ಷನಿಟಿ ರಿಮೂವ್ ಮಾಡಿ ಈಕ್ವಲ್ಸ್ ಏನು ಮಾಡಿದ್ರೆ ಕ್ಯೂ ಈಕ್ವಲ್ಸ್ ಸಿ ವಿ, ಇಂಪಾರ್ಟೆಂಟ್ ರಿಲೇಷನ್. ಅಥವಾ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಕ್ಯೂ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಚಾರ್ಜ್, ವಿ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ನ್ಯೂ ಟರ್ಮ್ ಸಿ ಎಲೆಕ್ಟ್ರಿಕಲ್ ಕೆಪಾಸಿಟಿ ಅಥವಾ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್. ಓಕೆ, ನೌ ಈ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ವಿಚ್ ಫ್ಯಾಕ್ಟರ್. ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಅಪಾನ್ ವಿಚ್ ಫ್ಯಾಕ್ಟರ್? ಕೆಪಾಸಿಟೆನ್ಸ್ ಯಾವ ಫ್ಯಾಕ್ಟರ್ಲ್ಲಿ ಡಿಪೆಂಡ್ ಆಗುತ್ತೆ? ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಅಪಾನ್ ವಿಚ್ ಫ್ಯಾಕ್ಟರ್? ದ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ತ್ರೀ ಫ್ಯಾಕ್ಟರ್. ಮೇನ್ಲಿ ಡಿಪೆಂಡ್ ಅಪಾನ್ ತ್ರೀ ಫ್ಯಾಕ್ಟರ್. ಫಸ್ಟ್ ಒನ್, ಸೈಜ್ ಆಫ್ ದ ಕಂಡಕ್ಟರ್. ಫಸ್ಟ್ ಒನ್ ಏನು? ಸೈಜ್ ಆಫ್ ದ ಕಂಡಕ್ಟರ್. ಕಂಡಕ್ಟರ್ನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ನಿಯರರ್ ಬೈ ದ ಕಂಡಕ್ಟರ್. ಕಂಡಕ್ಟರ್ನ ಸುತ್ತಮುತ್ತ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಕಂಡಕ್ಟರ್ ಇದೆ, ನಿಯರರ್ ಬೈ ದ ಕಂಡಕ್ಟರ್, ನಿಯರ್ ಬೈ ಕಂಡಕ್ಟರ್. ಸೊ ಥರ್ಡ್ ಪಾಯಿಂಟ್, ದ ಸರೌಂಡಿಂಗ್ ಬೈ ಡೈಎಲೆಕ್ಟ್ರಿಕ್ ಮೀಡಿಯಂ. ಸರೌಂಡಿಂಗ್ ಬೈ ಡೈಎಲೆಕ್ಟ್ರಿಕ್ ಮೀಡಿಯಂ. ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ತ್ರೀ ಫ್ಯಾಕ್ಟರ್: ಸೈಜ್ ಆಫ್ ದ ಕಂಡಕ್ಟರ್, ನಿಯರರ್ ಬೈ ದ ಕಂಡಕ್ಟರ್, ಡೈಎಲೆಕ್ಟ್ರಿಕ್ ಮೀಡಿಯಂ ಸರೌಂಡಿಂಗ್. ಡೈಎಲೆಕ್ಟ್ರಿಕ್ ಮೀಡಿಯಂ ಬೈ ದ ಸರೌಂಡಿಂಗ್. ಓಕೆ, ನೆಕ್ಸ್ಟು ಟಾಪಿಕ್ಕು ಯೂನಿಟ್ ಆಫ್ ಕೆಪಾಸಿಟೆನ್ಸ್. ಸರ್, ಯೂನಿಟ್ ಆಫ್ ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸ್ಗೆ ಏನು ಯೂನಿಟ್ ಸರ್? ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್, ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಫ್ಯಾರಡ್. ಈಸ್ ಕಾಲ್ಡ್ ಫ್ಯಾರಡ್. ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಫ್ಯಾರಡ್, ಸಿಂಬಲ್ ಕ್ಯಾಪಿಟಲ್ ಎಫ್. ಸರಿ ಸರ್, ಒಂದು ಮಾಸಿಗೆ ಹೇಳ್ತಾನೆ ಡಿಫೈನ್ ಫ್ಯಾರಡ್ ಅಥವಾ ಡಿಫೈನ್ ಒನ್ ಫ್ಯಾರಡ್ ಅಂತ ಹೇಳ್ತಾನೆ. ಸೊ ನಿಮಗೆ ಫಾರ್ಮುಲಾ ಗೊತ್ತು, ವಾಟ್ ಇಸ್ ದ ರಿಲೇಷನ್ ಕ್ಯೂ ಈಕ್ವಲ್ಸ್ ಏನು ಸಿ ವಿ, ಸಿ ಇಸ್ ಈಕ್ವಲ್ ಟು ಏನು ಕ್ಯೂ ಬೈ ವಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಇಫ್ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಈ ಸೆಡ್ ಟು ಬಿ ಎ ಒನ್ ಫ್ಯಾರಡ್. ಯಾವುದೋ ಒಂದು ಕಂಡಕ್ಟರ್ನ ಕೆಪಾಸಿಟಿ ಒನ್ ಫ್ಯಾರಡ್ ಹೇಳಬೇಕು ಅಂದರೆ, ಇಫ್ ಅಡಿಷನ್ ಆಫ್ ಒನ್ ಕೂಲಂ ಆಫ್ ಚಾರ್ಜ್, ಅಡಿಷನ್ ಆಫ್ ಒನ್ ಕೂಲಂ ಆಫ್ ಚಾರ್ಜ್, ದೆನ್ ರೈಸ್ ಇಸ್ ಪೊಟೆನ್ಷಿಯಲ್ ಒನ್ ವೋಲ್ಟ್. ಒಂದು ಕೂಲಮ್ಮನ್ನ ಚಾರ್ಜ್ನ ಒಂದು ಕಂಡಕ್ಟರ್ಗೆ ಆ್ಯಡ್ ಮಾಡಿದ್ರೆ ಒಂದು ವೋಲ್ಟಷ್ಟು ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ಆ ಥರ ಆಗಿದ್ದಾಗ ಅದು ಕೆಪಾಸಿಟೆನ್ಸ್ ಇರುತ್ತೆ ಒನ್ ಫ್ಯಾರಡ್. ಓಕೆ, ನಾವು ಡಿಫೈನ್ ಫ್ಯಾರಡ್, ಡಿಫೈನ್ ಫ್ಯಾರಡ್. ಒನ್ ಫ್ಯಾರಡ್ ಈಸ್ ಡಿಫೈನ್ಡ್ ಆ್ಯಸ್ ದ, ಒನ್ ಫ್ಯಾರಡ್ ಈಸ್ ಡಿಫೈನ್ಡ್ ಆ್ಯಸ್ ದ, ಇಫ್ ಒನ್ ಕೂಲಮ್ ಆಫ್ ಚಾರ್ಜ್ ಈಸ್ ಆ್ಯಡೆಡ್, ಒನ್ ಕೂಲಮ್ ಆಫ್ ಚಾರ್ಜ್ ಇಸ್ ಆ್ಯಡೆಡ್, ರೈಸ್ ಇಟ್ಸ್ ಪೊಟೆನ್ಷಿಯಲ್ ಒನ್ ವೋಲ್ಟ್. ಅಥವಾ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಈ ಸೆಡ್ ಟು ಬಿ ಎ ಒನ್ ಫ್ಯಾರಡ್, ಇಫ್ ಒನ್ ಕೂಲಮ್ ಚಾರ್ಜ್ ಇಸ್ ಆ್ಯಡೆಡ್, ರೈಸ್ ಇಟ್ಸ್ ಪೊಟೆನ್ಷಿಯಲ್ ಬೈ ಒನ್ ವೋಲ್ಟ್. ಈಸ್ ಕಾಲ್ಡ್ ಏನು ಕರ್ತೀವಿ ಅಂದರೆ ಫ್ಯಾರಡ್. ಓಕೆ, ನೆಕ್ಸ್ಟು ಡೆಫಿನೇಷನ್ ಆಯಿತು. ಸೊ ಪ್ರಾಕ್ಟಿಕಲ್ ಪರ್ಪಸ್, ಇನ್ನು ನ್ಯೂಮೆರಿಕಲ್ಸ್ ಅಥವಾ ಪ್ರಾಕ್ಟಿಕಲ್ ಪರ್ಪಸಲ್ಲಿ ಔ ಟು ರೇಂಜ್ ಆರ್ ಮೆಸರ್ ದ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ನ ಯಾವ್ಯಾವ ರೇಂಜಲ್ಲಿ ಮೆಸರ್ ಮಾಡ್ತಾರೆ ಅಂದರೆ, ಎರಡು ರೇಂಜಲ್ಲಿ ಮೆಸರ್ ಮಾಡ್ತಾರೆ. ಫಸ್ಟ್ ರೇಂಜ್ ಯಾವುದಪ್ಪ ಅಂದರೆ ಮೈಕ್ರೋ ಫ್ಯಾರಡ್, ಒನ್ ಮೈಕ್ರೋ ಫ್ಯಾರಡ್, ಮೈಕ್ರೋ ಫ್ಯಾರಡ್. ಸರ್, ದಿಸ್ ಈಸ್ ದ ಮೈಕ್ರೋ, ಸಿಂಬಲ್ ಮ್ಯೂ, ಸಿಂಬಲ್ ಏನು ಬರುತ್ತೆ ಮ್ಯೂ, ಸೊ ಫ್ಯಾರಡ್. ಸರ್, ಮೈಕ್ರೋ ಮೀನ್ಸ್ 10⁻⁶ ಫ್ಯಾರಡ್. ನ್ಯೂಮೆರಿಕಲ್ಸಲ್ಲಿ ಪ್ರಾಕ್ಟಿಕಲ್ ಪರ್ಪಸ್ಲಿ ಎಲ್ಲರೂ ಯೂಸ್ ಮಾಡಿದಾಗ ಮ್ಯೂ ಅಂತಂದೇನು ಮೈಕ್ರೋ ಕೊಡಲ್ಲ. ಸೊ ಎಕ್ಸಾಮ್ಸಲ್ಲಿ ಮೈಕ್ರೋ ಮ್ಯೂ ಕೊಡ್ತಾರೆ, ಇದನ್ನೇ ಮೈಕ್ರೋ ಅಂತ ಕರಿತೀವಿ. ಇದ್ರ ವ್ಯಾಲ್ಯೂ 10⁻⁶. ಎರಡನೇ ಪಾಯಿಂಟ್ ಪಿಕೋ ಫ್ಯಾರಡ್ ಬರುತ್ತೆ, ಪಿಕೋ ಫ್ಯಾರಡ್, ಪಿಕೋ ಫ್ಯಾರಡ್. ಪಿಕೋ ಫ್ಯಾರಡ್ಗೆ ಸಿಂಬಲ್ಲು ಸ್ಮಾಲ್ ಪಿ, ಫ್ಯಾರಡ್. ಪಿಕೋ ಮೀನ್ಸ್ 10⁻⁻² ಫ್ಯಾರಡ್, 10⁻⁻² ಫ್ಯಾರಡ್. ದಿಸ್ ಈಸ್ ಕಾಲ್ಡ್
पिको फैड. ओके, नेक्स्ट नाउ कैपेसिटर टॉपिक. सर कैपेसिटर अंदर ऐन सर, व्हाट इज कैपेसिटर? नोड़ी वन मार्क्स केड़िदाने एग्जाम अल्लि, वन मार्क्स गे केळ्ता इर्ताने. इंपॉर्टेंट डिफाइन व्हाट इज कैपेसिटर. कैपेसिटर अंदर ऐन सर? कैपेसिटर अंदर, कैपेसिटर इज अ डिवाइस. ಅದೊಂದು ಡಿವೈಸ್. ಈಗ ಎಲ್ಲ ಮೊಬೈಲ್ ಈಸ್ ಡಿವೈಸ್, ಟಿ ವಿ ಈಸ್ ಎ ಡಿವೈಸ್, ಕೆಪಾಸಿಟರ್ ಈಸ್ ಆಲ್ಸೋ ಡಿವೈಸ್. ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಚಾರ್ಜ್. ಯಾವ ಡಿವೈಸ್ನಲ್ಲಿ ಎಲೆಕ್ಟ್ರಿಕಲ್ ಚಾರ್ಜು, ಎಲೆಕ್ಟ್ರಿಕಲ್ ಚಾರ್ಜು ಮತ್ತು ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡ್ತೀವೋ ಅಂಥ ಒಂದು ಡಿವೈಸನ್ನು ಕೆಪಾಸಿಟರ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಕ್ವಶನ್, ಮೂರ್ನಾಲ್ಕು ಸರಿ ಎಕ್ಸಾಂಪಲ್ ಕೇಳಿದ್ದಾನೆ. ಸೊ ಕೆಪಾಸಿಟರ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಚಾರ್ಜ್. ಎಲೆಕ್ಟ್ರಿಕಲ್ ಚಾರ್ಜು, ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡೋ ಡಿವೈಸ್ನ ಏನು ಕರ್ತೀವಿ ಅಂದರೆ ಇಸ್ ಕಾಲ್ಡ್ ಕೆಪಾಸಿಟರ್. ಸರ್ ಹೌ ಟು ಕೆಪಾಸಿಟರ್, ದ ಕೆಪಾಸಿಟರ್ ಡಿಸೈನ್ ಮಾಡಲಿಕ್ಕೆ ಅಥವಾ ಕೆಪಾಸಿಟರ್ ಯಾವ ಥರ ಇರುತ್ತೆ ಅಂದರೆ, ಸೊ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅಂದರೆ ಸಿಂಪಲ್ ವೇಲಿ ಕೆಪಾಸಿಟರ್ ಮೈನ್ಲಿ ಕನ್ಸಿಸ್ಟ್ ಆಫ್, ಟೂ ಪ್ಯಾರಲಲ್ ಪ್ಲೇಟ್ಸ್. ಕೆಪಾಸಿಟರ್ ಮೈನ್ಲಿ ಕನ್ಸಿಸ್ಟ್ ಆಫ್ ಟೂ ಪ್ಯಾರಲಲ್ ಪ್ಲೇಟ್ಸ್ ಆ್ಯಂಡ್ ದೇ ಆರ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಈ ಥರ ಇರುತ್ತೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಟೂ ಕಂಡಕ್ಟರ್. ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಸೊ ಅವೆರಡರೂ ಮಧ್ಯೆ ಏನಂದರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇರುತ್ತೆ. ಒನ್ ಆಫ್ ದ ಕಂಡಕ್ಟರ್ ಇಸ್ ಗ್ರೌಂಡೆಡ್. ಯಾವುದಾದ್ರೂ ಒಂದು ಕಂಡಕ್ಟರ್ ಏನು ಮಾಡ್ತೀವಿ, ಗ್ರೌಂಡ್ ಮಾಡಿರ್ತೀವಿ. ಸೊ ಇದು ಇರುತ್ತೆ ಅಷ್ಟೇ. ವಾಟ್ ಈಸ್ ಕೆಪಾಸಿಟರ್ ಅಂದರೆ ಇಟ್ ಈಸ್ ಎ ಡಿವೈಸ್ ಇಸ್ ಟು ಸ್ಟೋರ್ ಎಲೆಕ್ಟ್ರಿಕಲ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ಇಸ್ ಕಾಲ್ಡ್ ಏನ್ಕೋತೀವಿ ಅಂದರೆ ಕೆಪಾಸಿಟರ್. ಸರಿ ಸರ್, ಇದು ಇಟ್ ಮೈನ್ಲಿ ಕನ್ಸಿಸ್ಟ್ ಆಫ್ ಟೂ ಪ್ಯಾರಲಲ್ ಕಂಡಕ್ಟರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್, ಒನ್ ಆಫ್ ದ ಕಂಡಕ್ಟರ್ ಇಸ್ ಗ್ರೌಂಡೆಡ್. ಸರ್ ಇಷ್ಟು ಕೆಪಾಸಿಟರ್ ಇರುತ್ತೆ. ಟೈಪ್ಸ್ ಆಫ್ ಕೆಪಾಸಿಟರ್ ಬರುತ್ತೆ. ಟೈಪ್ಸ್ ಆಫ್ ಕೆಪಾಸಿಟರ್. ಸೊ ಈ ಟೈಪ್ಸಲ್ಲಿ ಮೂರು ಟೈಪ್ ಆಫ್, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕೆಪಾಸಿಟರ್. ಫಸ್ಟ್ ಒನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಮೊದಲನೇದೇನೋ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಎರಡನೇದು ಸ್ಪೆರಿಕಲ್ ಕೆಪಾಸಿಟರ್. ಥರ್ಡ್ ಪಾಯಿಂಟ್ ಸಿಲಿಂಡ್ರಿಕಲ್ ಕೆಪಾಸಿಟರ್. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕೆಪಾಸಿಟರ್: ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸ್ಪೆರಿಕಲ್ ಕೆಪಾಸಿಟರ್ ಆ್ಯಂಡ್ ಸಿಲಿಂಡ್ರಿಕಲ್ ಕೆಪಾಸಿಟರ್. ಓಕೆ, ನೆಕ್ಸ್ಟು ಟಾಪಿಕ್ ಬಂದು ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂತ. ಕೆಪಾಸಿಟರ್ ಡೆಫಿನೇಷನ್ ಬೇರೆ, ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ಬೇರೆ. ನೋಡಿ, ಕೆಪಾಸಿಟರ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ಸ್ಟೋರ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂದರೆ ಏನು ಸರ್? ಡೌಟ್ ಟು ಡಿಫೈನ್. ಕ್ಯೂ ಈಕ್ವಲ್ಸ್ ಸಿ ವಿ, ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ನೆಕ್ಸ್ಟ್ ಟಾಪಿಕ್. ಸೊ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ, ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಇಯರ್ ಇಲ್ಲಿ ಮಾತ್ರ ಸಿ ಅಂದರೆ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್, ಕ್ಯೂ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಐದರ್ ಕಂಡಕ್ಟರ್, ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್. ಇಷ್ಟನ್ನು ಫ್ರೇಮ್ ಮಾಡಬೇಕು. ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಐದರ್ ಕಂಡಕ್ಟರ್. ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್. ಈಸ್ ಕಾಲ್ಡ್ ಏನ್ ಕರ್ತೀವಿ ಅಂದರೆ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್.
ಓಕೆ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಟಾಪಿಕ್ ಅಂದರೆ ಕೆಪಾಸಿಟರ್ಸ್ನ ಸ್ಟಾರ್ಟ್ ಮಾಡಿದ್ವಿ ಕೆಪಾಸಿಟರ್ಸ್ ಅಂದರೆ ಡಿವೈಸ್ ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಚಾರ್ಜಸ್ ಕೆಪಾಸಿಟರ್ ಅಂದರೆ ಎರಡು ಪ್ಯಾರಲಲ್ ಪ್ಲೇಟ್ಸ್ ಇರುತ್ತೆ ಅವೆರಡರ ಮಧ್ಯೆ ಸ್ಮಾಲ್ ಡಿಸ್ಟೆನ್ಸು ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮ್ ಇದು ಸಪ್ರೇಟ್ ಮಾಡಿರ್ತೀವಿ ಆಮೇಲೆ ಅದಕ್ಕೆ ಒಂದು ಫಾರ್ಮುಲಾ ಕ್ಯೂ ಈಕ್ವಲ್ ಸಿ ವಿ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಇಂಪಾರ್ಟೆಂಟ್ ಕ್ಯೂ ಅಂದರೆ ಚಾರ್ಜು ಸಿ ಅಂದರೆ ಕೆಪಾಸಿಟೆನ್ಸ್ ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಓಕೆ ನೆಕ್ಸ್ಟ್ ಟಾಪಿಕ್ ಬಂದು 3 marks ಕೇಳ್ಬೋದು 5 marks ಕೇಳ್ಬೋದು ಏನಪ್ಪ ಅಂತಂದರೆ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಲ್ಲ ಅಂದರೆ ಅದಕ್ಕೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಓಕೆ ಸೊ ಎರಡು ಪ್ಯಾರಲಲ್ ಪ್ಲೇಟ್ ತೊಗೊಂಡಿದ್ವಿ ಒಂದು ಪ್ಯಾರಲಲ್ ಪ್ಲೇಟು ಎರಡು ಪ್ಯಾರಲಲ್ ಪ್ಲೇಟ್ ಈ ಒಂದಕ್ಕೆ ಚಾರ್ಜು ಪ್ಲಸ್ ಕ್ಯೂ ಇದೆ ಇನ್ನೊಂದಕ್ಕೆ ಚಾರ್ಜು ಮೈನಸ್ ಕ್ಯೂ ಇದೆ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡರ ಮಧ್ಯೆ ಸ್ಮಾಲ್ ಡಿಸ್ಟೆನ್ಸ್ ಡಿ ಈಚ್ ಪ್ಲೇಟ್ ಹ್ಯಾವಿಂಗ್ ಎ ಏರಿಯಾ ಎ ಈಚ್ ಪ್ಲೇಟ್ ಹ್ಯಾವಿಂಗ್ ಎ ಏರಿಯಾ ಎ ಎರಡಕ್ಕೂ ಏರಿಯಾ ಸೇಮ್ ಇರುತ್ತೆ ಒನ್ ಪ್ಲೇಟ್ ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಸಾಕು ಫಸ್ಟ್ ಏನು ಕನ್ಸಿಡರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆರ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಡಿ ಆ್ಯಂಡ್ ಈಚ್ ಪ್ಲೇಟ್ ಹ್ಯಾವಿಂಗ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಒನ್ ಪ್ಲೇಟ್ ಈಸ್ ಚಾರ್ಜ್ ಬೈ ಪ್ಲಸ್ ಕ್ಯೂ ಅನದರ್ ಪ್ಲೇಟ್ ಈಸ್ ಚಾರ್ಜ್ ಬೈ ಮೈನಸ್ ಕ್ಯೂ ವಿಚ್ ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಓಕೆ ಆಫ್ಟರ್ ದಿಸ್ ಒನ್ ಮೋರ್ ಡೆಫಿನೇಷನ್ ಒಂದು ಡೆಫಿನೇಷನ್ ಗೊತ್ತು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಫಸ್ಟ್ ಚಾಪ್ಟರ್ಲಿ ಓದಿದ್ವಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಅದಕ್ಕೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದ ಸರ್ಫೇಸ್ ಚಾರ್ಜ್ ಓವರ್ ಎ ಸ್ಮಾಲ್ ಏರಿಯಾ ಸರ್ಫೇಸ್ ಚಾರ್ಜ್ ಓವರ್ ಎ ಸ್ಮಾಲ್ ಏರಿಯಾ ಅದೇ ಥರ ಸಿಗ್ಮಾ ಈಸ್ ಎ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದ ಪ್ಲೇಟ್ಸ್ ಅದಕ್ಕೆ ಸರ್ಫೇಸ್ ಚಾರ್ಜ್ ಸಿಗ್ಮಾ ಈಸ್ ಈಕ್ವಲ್ ಟು ಚಾರ್ಜ್ ಒಂದು ಪ್ಲೇಟ್ಗೆ ಚಾರ್ಜ್ ಎಷ್ಟಿದೆ ಕ್ಯೂ ವಾಟ್ ಈಸ್ ದ ಏರಿಯಾ ಆಫ್ ದ ಪ್ಲೇಟ್ ಎ ಅಲ್ಲಿಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಕ್ಯೂ ಬೈ ಎ ಕ್ಯೂ ಈಸ್ ಎ ಸರ್ಫೇಸ್ ಚಾರ್ಜ್ ಎ ಈಸ್ ಎ ಏರಿಯಾ ವಿ ಕಾಲ್ ಈಕ್ವೇಷನ್ 1 ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಒಂದು ಡಿರೈವೇಷನ್ ಮಾಡಿದ್ವಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್ ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್ ಒಂದು ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್ಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ ಇ ಈಕ್ವಲ್ಸ್ ಸಿಗ್ಮಾ ಬೈ 2 ε₀ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್ ದ ಎಕ್ಸ್ಪ್ರೆಷನ್ ಈಸ್ ಗಿವನ್ ಬೈ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ 2 ε₀ ಓಕೆ ಸೊ ವಿ ಆರ್ ಗೆಟ್ ಎ 2 plates ದ 2 plates ಆರ್ ಟ್ರೀಟೆಡ್ ಆ್ಯಸ್ ಎ ಇನ್ಫಿನೈಟ್ ಪ್ಲೇನ್ ಶೀಟ್ ಓಕೆ ಸೊ ಒಂದಕ್ಕೆ ಎಕ್ಸ್ಪ್ರೆಷನ್ ಏನು ಬರುತ್ತೆ ಸಿಗ್ಮಾ ಬೈ 2 ε₀ ಸೊ ಒನ್ ಮೋರ್ ಪ್ಲೇಟ್ ಈಸ್ ದೇರ್ ಸಿಗ್ಮಾ ಬೈ 2 ε₀ ಸೊ ಎರಡೂ ಆ್ಯಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ಲು ಸಿಗ್ಮಾ ಬೈ 2 ε₀ ಸಿಗ್ಮಾ ಬೈ 2 ε₀ ಸೊ 2 ಏನಾಗುತ್ತೆ 1 + 1 2 ಆಗುತ್ತೆ 2 ಏನಾಗುತ್ತೆ ಕ್ಯಾನ್ಸಲ್ ಸೊ ಫೈನಲ್ ಎಕ್ಸ್ಪ್ರೆಷನ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ε₀ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಪ್ಲೇಟ್ಸ್ ಸೊ ಇ ಈಕ್ವಲ್ಸ್ ಸಿಗ್ಮಾ ಬೈ ε₀ ವೇರ್ ಸಿಗ್ಮಾ ಈಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ε₀ ಈಸ್ ಕಾಲ್ಡ್ ಪರ್ಮಿಟಿವಿಟಿ ಇನ್ ಫ್ರೀ ಸ್ಪೇಸ್ ಪರ್ಮಿಟಿವಿಟಿ ಇನ್ ಫ್ರೀ ಸ್ಪೇಸ್ ಈಕ್ವೇಷನ್ 2 ಯೂಸಿಂಗ್ ಈಕ್ವೇಷನ್ 1 ಇನ್ ಈಕ್ವೇಷನ್ 2 ಅಥವಾ ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಷನ್ 1 ಇನ್ ಈಕ್ವೇಷನ್ 2 ಓಕೆ ಯು ಹ್ಯಾವ್ ಟು ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಸಿಗ್ಮಾ ಇದೆ ಇನ್ಸ್ಟೆಡ್ ಆಫ್ ಸಿಗ್ಮಾ ಸೊ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಕ್ಯೂ ಬೈ ಎ ε₀ ಸಬ್ಸ್ಟಿಟ್ಯೂಷನ್ ಮಾಡಿ ಅಂದರೆ ಸಿಗ್ಮಾ ಜಾಗದಲ್ಲಿ ಕ್ಯೂ ಬೈ ಎ ε₀ ಇದೇ ಚಾಪ್ಟರ್ನಲ್ಲಿ ಇನ್ನೊಂದು ಡಿರೈವೇಷನ್ ಮಾಡಿದ್ವಿ
ಇಂಪಾರ್ಟೆಂಟ್ ಡಿರೈವೇಷನ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ದಿ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಕೇಳಿದ್ದೀರಾ? ಇ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ಓಕೆನಾ? ಅದೇ ಥರ ಇವೆರಡರ ಮಧ್ಯೆ ಈ ಇದಕ್ಕೆ ಬರೀತೀನಿ, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಗಿವನ್ ಬೈ. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇ ಪೊಟೆನ್ಷಿಯಲ್ ಡಿ ವಿ ಇದೆ, ಇಲ್ಲಿ ಎಷ್ಟಿದೆ ಪೊಟೆನ್ಷಿಯಲು ವಿ ಇರುತ್ತೆ, ವಿ. ಸೊ ಡಿಸ್ಟೆನ್ಸ್ ಡಿ ಎಕ್ಸ್, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್? ಡಿ. ಇ ಈಕ್ವಲ್ಸ್ ವಿ ಬೈ ಡಿ. ಈ ಕಾನ್ಸೆಪ್ಟನ್ನ ತುಂಬ ಕಡೆ ಯೂಸ್ ಮಾಡ್ತೀವಿ, ಜ್ಞಾಪನ ಇಟ್ಕೊಳ್ಳಿ. ಸೊ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಇದನ್ನು ಶಾರ್ಟ್ ಫಾರ್ಮಿಗೆ ಬರೆದ್ರೆ ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ವಿ ಇಸ್ ದ ಪೊಟೆನ್ಷಿಯಲ್, ಡಿಸ್ಟೆನ್ಸ್ ಇಸ್ ದ ಡಿ. ವಿ ಕಾಲ್ ಈಕ್ವೇಷನ್ ಫೋರ್. ನಾವು ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಷನ್ ತ್ರೀ ಇನ್ ಈಕ್ವೇಷನ್ ಫೋರ್. ಓಕೆ, ಈಕ್ವೇಷನ್ ತ್ರೀನಲ್ಲಿ ಏನಿದೆಯಪ್ಪ ಅಂದರೆ, ಸೊ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಈ ಜಾಗದಲ್ಲಿ, ಇನ್ಸ್ಟೆಡ್ ಆಫ್ ಇ ಕ್ಯೂ ಎ ಎಪ್ಸಲಾನ್ ನಾಟ್. ಸೊ ಕ್ಯೂ ಎಪ್ಸಲಾನ್ ನಾಟ್ ಎ, ಇಷ್ಟನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ವಿ ಬೈ ಡಿ, ವಿ ಬೈ ಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ. ಪೊಟೆನ್ಷಿಯಲ್ನು ಡಿನಾಮಿನೇಟ್ರಿಗೆ, ಎಪ್ಸಲಾನ್ ನಾಟ್ ಎ ನ್ಯೂಮರೇಟ್ರಿಗೆ. ಓಕೆ, ಸೊ ಕ್ಯೂ ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಂಟರ್ಚೇಂಜ್ ಮಾಡಿದ್ವಿ. ಓಕೆ, ಆಲ್ರೆಡಿ ವಿ ನೋ ದಟ್ ಬೈ ಡೆಫಿನೇಷನ್ ಕ್ಯೂ ಈಕ್ವಲ್ಸ್ ಸಿ ವಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸೊ ಸಿ ಕ್ಯೂ ಬೈ ವಿ ಅಂದರೆ ಬರ್ತೀರಿ, ಇವು ಸಬ್ಸ್ಟಿಟ್ಯೂಷನ್ ಸಿ. ಅಲ್ಲಿಗೆ ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಇನ್ ಡಿವೈಡ್ ಬೈ ಡಿ. ಸೊ ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಬೈ ಡಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದರೆ ಇಲ್ಲಿ ಈ ಎರಡೂ ಪ್ಲೇಟ್ ಮಧ್ಯೆ ಇರೋ ಡೈಎಲೆಕ್ಟ್ರಿಕ್ ಮೀಡಿಯಮು ಏರ್ ತೊಗೊಂಡಿದ್ದೀವಿ. ಏನು ತೊಗೊಂಡಿದ್ವಿ? ಏರ್. ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಆಫ್ ಏರ್ ಈಸ್ ಒನ್. ಗಾಳಿಗೆ ಏರಿಗೆ ಡೈಎಲೆಕ್ಟ್ರಿಕ್ ಮೀಡಿಯಂ ಒನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ರೈಟ್ ಎಕ್ಸ್ಪ್ರೆಷನ್ ಅಂತ ಕೇಳ್ಬೋದು, ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಬೈ ಡಿ. ಸೊ ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಬೈ ಡಿ. ಸೊ ಎಕ್ಸ್ಪ್ಲೈನ್ ದ ಟರ್ಮ್ ಅಂದರೆ, ಎಪ್ಸಲಾನ್ ನಾಟ್ ಪರ್ಮಿಟಿವಿಟಿ ಇನ್ ಫ್ರೀ ಸ್ಪೇಸ್, ಪರ್ಮಿಟಿವಿಟಿ ಇನ್ ಫ್ರೀ ಸ್ಪೇಸ್. ಎ ಏರಿಯಾ ಆಫ್ ದ ಪ್ಲೇಟ್ಸ್, ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್. ಓ, ಒನ್ ಮೋರ್ ಟಾಪಿಕ್, ಓನ್ಲಿ ಎಕ್ಸ್ಪ್ರೆಷನ್. ಏನು? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ. ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂಗೆ ಎಕ್ಸ್ಪ್ರೆಷನ್ ಬರೋದ್ರೆ ಏನು ಬರುತ್ತಪ್ಪ ಫಾರ್ಮುಲಾ ಅಂದರೆ, ಸೇಮ್ ಫಾರ್ಮುಲಾ, ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಕೆ ಎ ಬೈ ಡಿ. ಸಿ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಕೆ ಎ ಬೈ ಡಿ. ಸರ್, ಎಪ್ಸಲಾನ್ ನಾಟ್ ಪರ್ಮಿಟಿವಿಟಿ ಇನ್ ಫ್ರೀ ಸ್ಪೇಸ್, ಕೆ ಡೈಎಲೆಕ್ಟ್ರಿಕ್ ಮೀಡಿಯಂ, ಡೈಎಲೆಕ್ಟ್ರಿಕ್ ಮೀಡಿಯಂ. ಎ ಏರಿಯಾ ಆಫ್ ದ ಪ್ಲೇಟ್ಸ್, ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಸೊ ಇಲ್ಲಿ ಏನಾಗಿದೆ ಇವೆರಡಕ್ಕೂ ಅಂದರೆ, ವಿಥೌಟ್ ಡೈಎಲೆಕ್ಟ್ರಿಕ್ ಅಂದರೆ ಏರ್, ಏರಿಗೆ ಸೊ ಎಷ್ಟು ಇರುತ್ತೆ? ಡೈಎಲೆಕ್ಟ್ರಿಕ್ ಮೀಡಿಯಮು ಒನ್ ಇರುತ್ತೆ, ಏರಿಗೆ ಡೈಎಲೆಕ್ಟ್ರಿಕ್ ಮೀಡಿಯಮು ಒನ್ ಇರುತ್ತೆ. ಓಕೆ, ಏರ್ ಬಿಟ್ಟು ಬೇರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ವ್ಯಾಕ್ಸ್, ಸೊ ಗ್ಲಾಸ್ ಗ್ರೇಟರ್ ದ್ಯಾನ್ ಒನ್ ಇರುತ್ತೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಓಕೆ, ಒನ್ ಮೋರ್ ಟಾಪಿಕ್, ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಪಾನ್ ವಿಚ್ ಫ್ಯಾಕ್ಟರ್. ಈ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ಅಥವಾ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಎಲೆಕ್ಟ್ರಿಕ್ ಮೀಡಿಯಂ. ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಟುಡೇ ಕ್ಲಾಸ್ ವಿ ಆರ್ ಎಕ್ಸ್ಪ್ಲನೇಷನ್ ಅಬೌಟ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್.
ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ವಾಟ್ ಈಸ್ ಕೆಪಾಸಿಟರ್ ಅಂತ. ಕೆಪಾಸಿಟರ್ ಈಸ್ ಎ ಡಿವೈಸ್ ವಿಚ್ ಈಸ್ ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಚಾರ್ಜು. ಚಾರ್ಜು ಮತ್ತು ಎನರ್ಜಿನ ಸ್ಟೋರ್ ಮಾಡೋ ಅಂಥ ಒಂದು ಡಿವೈಸ್ನ ಏನಂತ ಕರಿತೀವಪ್ಪ ಅಂದರೆ ಸೊ ಕೆಪಾಸಿಟರ್ ಅಂತ ಕರಿತೀವಿ. ಓಕೆ, ಈ ಕೆಪಾಸಿಟರಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ ಒಂದು ಎಕ್ಸ್ಪ್ರೆಷನ್ ಬರಬೇಕು. ಅದಕ್ಕಿಂತ ಮುಂಚೆ ಎನರ್ಜಿ ಸ್ಟೋರ್ಡಿನ ಕೆಪಾಸಿಟರ್ ಅಂದರೆ ಏನು ಸರ್? ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಕೆಪಾಸಿಟರ್. ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಕೆಪಾಸಿಟರ್. ಸೊ ವರ್ಕ್ ಆ್ಯಸ್ ಟು ಬಿ ಎ ಡನ್ ಓವರ್ಕಮ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಅಂದರೆ ಒಂದು ಕೆಪಾಸಿಟರು ಚಾರ್ಜ್ ಆಗಬೇಕಾದ್ರೆ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ ಕೆಪಾಸಿಟರ್ ಒಳಗಡೆ, ಆ ಎಲೆಕ್ಟ್ರಿಕ್ ಫೀಲ್ಡನ್ನು ಓವರ್ಕಮ್ ಮಾಡಿ ವರ್ಕ್ ಕೆಲಸ ಮಾಡಬೇಕಾಗುತ್ತೆ. ಆ ಎಷ್ಟು ವರ್ಕ್ ಡನ್ ಮಾಡ್ತೀವಲ್ಲ ಆ ವರ್ಕ್ ಡನ್ನೇ ಏನಾಗುತ್ತೆ ಅಂದರೆ ಇಟ್ ಈಸ್ ಇನ್ ದಿ ಸ್ಟೋರ್ಡ್ ಇನ್ ದಿ ಫಾರ್ಮ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್. ಸಿಂಪಲಾಗಿ ಹೇಳಬೇಕು ಅಂದರೆ ಡೆಫಿನೇಷನ್ ಫುಲ್ ಹೇಳ್ಬಿಡ್ತೀನಿ. ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಕೆಪಾಸಿಟರ್ ವರ್ಕ್ ಹ್ಯಾಸ್ ಟು ಬಿ ಎ ಡನ್ ಓವರ್ಕಮ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ದಿಸ್ ವರ್ಕ್ ಡನ್ ಇಟ್ ಈಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಕೆಪಾಸಿಟರ್. ಓಕೆ ಓಕೆ, ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಡಿರವೇಷನ್. ಐದರ್ ಆಸ್ಕಿಂಗ್ 3 marks ಆರ್ 5 marks ವಾಟ್ ಎವರ್ ಇಟ್ ಮೇ ಬಿ. 3 marks ಕೇಳ್ತಾನೆ, 5 marks ಕೇಳ್ತಾನೆ ಇಂಪಾರ್ಟೆಂಟ್ ಡಿರವೇಷನ್ನು. ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಒಂದು ಕೆಪಾಸಿಟರ್ನಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿ ಅಂತ ಕೇಳ್ತಾನೆ. ಓಕೆ, ಸೊ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಬೇಕಾದ್ರೆ ದ ಎನರ್ಜಿ ಇನ್ ಎ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ನೆಕ್ಸ್ಟ್ ಟಾಪಿಕ್ ಒಪ್ತಾ ಇಂದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇದೆ ಕೆಪಾಸಿಟರ್. 3 marks ಕ್ವಶನ್ನು, 5 marks ಕ್ವಶನ್ನು, 2 marks ಕ್ವಶನ್ನು, ಕ್ವಶನ್ ಮೇಲೆ ಡಿಪೆಂಡ್. ಓಕೆ, ಇಲ್ಲಿ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ಗೊತ್ತು, 2 plates ಇರುತ್ತೆ. ದೇರ್ ಆರ್ 2 plates, ಪ್ಲೇಟ್ 1, ಪ್ಲೇಟ್ 2. ಒನ್ ಪ್ಲೇಟ್ ಈಸ್ ಹ್ಯಾವಿಂಗ್ ಎ ಪ್ಲಸ್ ಕ್ಯೂ ಚಾರ್ಜ್, ಅನದರ್ ಪ್ಲೇಟ್ ಕೂಡ ಹ್ಯಾವಿಂಗ್ ಎ ಮೈನಸ್ ಕ್ಯೂ ಚಾರ್ಜ್, ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ದ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ ವರ್ಕ್ ಹ್ಯಾಸ್ ಟು ಬಿ ಎ ಡನ್ ಟು ಎ ಗಿವನ್ ಪೊಟೆನ್ಷಿಯಲ್. ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಕೆಪಾಸಿಟರ್ನಲ್ಲಿ ಅಂದರೆ ವರ್ಕ್ ಡನ್ ಎಷ್ಟಾಗಿರುತ್ತೋ ಕೊಟ್ಟಿರೋ ಪೊಟೆನ್ಷಿಯಲ್ ಅಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಸ್ ಫಾಲೋಸ್. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಸ್ ಫಾಲೋಸ್. ಓಕೆ, ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್, ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಸ್ಮಾಲ್ ಚಾರ್ಜ್ ಬಿಟ್ ಬೈ ಬಿಟ್. ಅಂದರೆ ಕೆಪಾಸಿಟರು ಚಾರ್ಜ್ ಆಗೋದಕ್ಕಿಂತ ಮುಂಚೆ ಚಾರ್ಜ್ 0 ಇರುತ್ತೆ. ನಾವು ಕೆಪಾಸಿಟರ್ನ ಚಾರ್ಜ್ಗೆ ಹಾಕ್ತೀವಲ್ವ, ಚಾರ್ಜ್ ಮಾಡ್ತೀವಲ್ವ, ಚಾರ್ಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸೊ ದ ಚಾರ್ಜ್ ಟ್ರಾನ್ಸ್ಫರ್ ಅಥವಾ ಚಾರ್ಜಿಂಗ್ ಎ ಕೆಪಾಸಿಟರ್ ಬಿಟ್ ಬೈ ಬಿಟ್. ಸೊ ಸ್ವಲ್ಪನೇ ಚಾರ್ಜ್ ಆಗ್ತಾ ಹೋಗುತ್ತೆ, ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್. ಸೊ ಆ ಲಿಟ್ಲ್ ಬಿಟ್ ಬಿಟ್ ಬೈ ಬಿಟ್ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ ಅಂದರೆ ಡಿ ಕ್ಯೂ, ದ ಸ್ಟೋರಿಂಗ್ ಆಫ್ ಚಾರ್ಜ್ ಕೆಪಾಸಿಟರ್ ಬಿಟ್ ಬೈ ಬಿಟ್ ಸ್ಮಾಲ್ ಅಮೌಂಟ್ ಡಿ ಕ್ಯೂ, ಸ್ಮಾಲ್ ಅಮೌಂಟ್ ಡಿ ಕ್ಯೂ. ಅಟ್ ದಿ ಇಂಟರ್ಮೀಡಿಯೇಟ್ ಸಿಚುವೇಷನ್, ಅಟ್ ದಿ ಇಂಟರ್ಮೀಡಿಯೇಟ್ ಯಾವುದೋ ಒಂದು ಟೈಮ್ನಲ್ಲಿ ಕೆಪಾಸಿಟರ್ ಚಾರ್ಜ್ ಆಗಬೇಕಾದ್ರೆ ಅಟ್ ದ ಇಂಟರ್ಮೀಡಿಯೇಟ್ ಸಿಚುವೇಷನ್ ಪ್ಲಸ್ ಕ್ಯೂ ಇಸ್ ದ ಚಾರ್ಜ್, ಪ್ಲಸ್ ಕ್ಯೂ ಇಸ್ ದ ಚಾರ್ಜ್. ದೆನ್ ಪೊಟೆನ್ಷಿಯಲ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಪ್ಲೇಟ್ಸ್ ಆಫ್ ಕೆಪಾಸಿಟರ್ ಅಂದರೆ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲೆಲ್ಲ ಯೂಸ್ ಮಾಡಿದ್ವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು ಕ್ಯೂ ಚಾರ್ಜ್ ಬೈ ಸೊ ಕೆಪಾಸಿಟರ್. ಕ್ಯೂ ಈಕ್ವಲ್ ಸಿ ವಿ, ಕ್ಯೂ ಈಕ್ವಲ್ ಸಿ ವಿ, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಓಕೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಡ್ಯಾಶ್ ಇದೆ, ಚಾರ್ಜು ಬಿ ಇಂಟರ್ಮೀಡಿಯೇಟ್ ಕ್ಯೂ ಇದೆ, ಕೆಪಾಸಿಟೆನ್ಸ್ ಸಿ ಇದೆ. ದೇರ್ ಫಾರ್ ವಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ಯೂ ಓವರ್ ಸಿ. ದ ವರ್ಕ್ ಇಸ್ ಟ್ರಾನ್ಸ್ಫರ್ ಅಡಿಷನಲ್ ಚಾರ್ಜ್ ಡಿ ಕ್ಯೂ. ಅಂದರೆ ಎಷ್ಟೋ ಅಡಿಷನಲ್ ಚಾರ್ಜ್ ಡಿ ಕ್ಯೂ ಅಷ್ಟನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವರ್ಕ್ ಬೇಕಾಗತ್ತೆ. ದ ವರ್ಕ್ ಈಸ್
required to transfer a additional charge dq. What is the formula for work done? Work done is equal to charge into potential. Work done is equal to the charge into potential. Work done equals what is the potential? V dash. So what is the charge? Dq. Additional work done ge dq. That is, therefore dw is equal to v dash into dq. Okay, next v dash, potential difference is equal to q by c. ಅಲ್ಲಿಗೆ ವಿ ಡ್ಯಾಶ್ ಜಾಗದಲ್ಲಿ ಕ್ಯೂ ಬೈ ಸಿನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ಡಿ ಕ್ಯೂ ಈಕ್ವೇಷನ್ ಒನ್ ಟೋಟಲ್ ವರ್ಕ್ ಡನ್ ಈಸ್ ರಿಕ್ವೈರ್ಡ್ ಟು ಚಾರ್ಜಿಂಗ್ ಎ ಕೆಪಾಸಿಟರ್. ಒಂದು ಕೆಪಾಸಿಟರ್ ಫುಲ್ಲು ಸ್ಟೋರ್ ವರ್ಕ್ ಡನ್ ಎಷ್ಟು ಬೇಕು ಚಾರ್ಜ್ ಆಗಲಿಕ್ಕೆ ಅಂದರೆ, ದ ಟೋಟಲ್ ವರ್ಕ್ ಡನ್ ದ ಕ್ಯಾಲ್ಕುಲೇಟೆಡ್ ಬೈ ಇಂಟಿಗ್ರೇಷನ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ ಫ್ರಮ್ ಚಾರ್ಜ್ ಝೀರೋ ಟು ಕ್ಯೂ. That is, work total work done is equal to integration of charge 0 to q into dw equals. Next, so 0 to q, what is dw? Using equation 1, dw andre enide, q by c into dq, which is equal to 1 over c common tar dash age 1 over c 0 to q into q with respect to dq. ಇಂಟಿಗ್ರೇಟ್ ಮಾಡಬೇಕು, ನಾನು ಹೇಳಿದ್ದೀನಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಪವರ್ ಏನಿರುತ್ತೋ ಆ ಪವರ್ಗೆ ಒಂದು ಆ್ಯಡ್ ಮಾಡಬೇಕು, ಪವರ್ ಏನಿರುತ್ತೋ ಅದನ್ನು ಡಿನಾಮಿನೇಟರ್ಲಿ ಬರ್ಕೋಬೇಕು. ಓಕೆ, ಸಿಮಿಲರ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು 1 over c ಕಾನ್ಸ್ಟೆಂಟ್ ಆಚೆ ತಗೊಂಡೆ, ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕ್ಯೂ? ಅಂದರೆ ಕ್ಯೂ ಟು ದಿ ಪವರ್ ಆಫ್ ಎಷ್ಟಿದೆ? 1 1 + 1 2 ಕ್ಯೂ ಸ್ಕ್ವೇರ್. ಪವರ್ ಎಷ್ಟಿದೆ? 2 ಇದೆ, ಡಿವೈಡ್ ಬೈ 2 ಇಂಟಿಗ್ರೇಷನ್. ಸೊ ಕ್ಯೂ ಟು ದಿ ಪವರ್ ಆಫ್ 2 ಡಿವೈಡ್ ಬೈ 2 0 ಟು ಕ್ಯೂ ಈಕ್ವಲ್ಸ್ 2 into c 1 by 2c. ಓಕೆ, ಔ ಟು ಅಪ್ಲೈ ದ ಲಿಮಿಟ್ಸ್, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಓಕೆ, 1 over 2c ಹಾಗೆ ಇಟ್ಕೊಳ್ಳಿ, ಅಪ್ಪರ್ ಲಿಮಿಟು ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಕ್ಯೂ ಸ್ಕ್ವೇರ್ ಮೈನಸ್ ಲೋಯರ್ ಲಿಮಿಟ್ 0 square. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ಇದು ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಸ್ಕ್ವೇರ್ 0 square. ಸರಿ, 0 square ಅಂದರೆ 0. ದೇರ್ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಬೈ 2c. ಆಲ್ರೆಡಿ ವಿ ನೋ ದಟ್, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಕ್ಯೂ ಈಕ್ವಲ್ಸ್ ಸಿ ವಿ. ಆಲ್ರೆಡಿ ವಿ ನೋ ದಟ್ ಕ್ಯೂ ಈಕ್ವಲ್ಸ್ ಸಿ ವಿ. ಸೊ ಕ್ಯೂ ಈಕ್ವಲ್ಸ್ ಸಿ ವಿ ಅಂತಂತಂದರೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಕ್ಯೂ ಸ್ಕ್ವೇರ್ ಜಾಗದಲ್ಲಿ. ಸೊ ಕ್ಯೂ ಈಕ್ವಲ್ಸ್ ಸಿ ವಿ ದ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಅಂದರೆ ಏನಿದೆ? ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡ್ ಬೈ 2c. ಸಿ ಸ್ಕ್ವೇರ್ ಇದೆ, 1c ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ವರ್ಕ್ ಡನ್ ಇಸ್ ಈಕ್ವಲ್ ಟು 1 by 2 1c ಉಳ್ಕೊಂಡಿದೆ ಇಂಟು ವಿ ಸ್ಕ್ವೇರ್ ಸಿ ವಿ ಸ್ಕ್ವೇರ್. ಆಲ್ರೆಡಿ ವಿ ನೋ ದಟ್ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಅಥವಾ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಎಷ್ಟು ಕೆಲಸ ಮಾಡಿರ್ತೀವೋ ಅಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ. ಅಂದರೆ ವರ್ಕ್ ಡನ್ ಬೈ ದ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ದೇರ್ ಫೋರ್ ಯು ಇಸ್ ಈಕ್ವಲ್ ಟು ಆಫ್ ಸಿ ವಿ ಸ್ಕ್ವೇರ್. ಯು ಈಕ್ವಲ್ಸ್ ಆಫ್ ಸಿ ವಿ ಸ್ಕ್ವೇರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಓಕೆ, ಸೊ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯು ಅಂದರೆ ಎನರ್ಜಿ, ಆಫ್ ಕಾನ್ಸ್ಟೆಂಟ್, ಸಿ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್, ವಿ ಅಂದರೆ ಪೊಟೆನ್ಷಿಯಲ್. ಸೊ ನ್ಯೂಮ್ಯಾರಿಕಲ್ಸಲ್ಲಿ ಕೇಳ್ತಾನೆ, ಒಂದೊಂದು ಸಲ ಕ್ವಶನ್ಸ್ ಕೇಳ್ತಾನೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್. ಯು ಇಸ್ ಈಕ್ವಲ್ ಟು ಆಫ್ ಸಿ ವಿ ಸ್ಕ್ವೇರ್. ಸೊ ಇದನ್ನು ಬೇರೆ ಫಾರ್ಮ್ಗೂ ಬರಿಬೋದು. ಸೊ ಹೆಂಗೆ ಅಂದರೆ, ಕ್ಯೂ ಈಕ್ವಲ್ಸ್ ಏನಪ್ಪ? ಸಿ ವಿ. ಆಯಿತಾ, ಸಿ ಜಾಗದಲ್ಲಿ ಬರಿಬೋದು, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸಿ ಜಾಗದಲ್ಲಿ ಕ್ಯೂ ಬೈ ವಿ, ಅಥವಾ ಕ್ಯೂ ಈಕ್ವಲ್ಸ್ ಸಿ ವಿ, ವಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ್ಯೂ ಬೈ ಸಿ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಕ್ಯೂ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ಸೊ ಯಾವ ಫಾರ್ಮ್ ಬೇಕಾದ್ರೂ ಬರ್ಕೋಬಹುದು. ದಿಸ್ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಓಕೆ. ಸೊ ನೆಕ್ಸ್ಟು ಕೆಪಾಸಿಟರ್ ಚಾಪ್ಟರ್ನಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ನೋಡಿ. ಈ
combination of capacitor nalli there are two types of way of combination of capacitor. Capacitor na connect madbekadre erdu type baruthe, two ways baruthe combination madbekadre. ಸರ್ ಯಾವ್ದು ಯಾವ್ದು ಸರ್ ಅದು ಕಾಂಬಿನೇಷನ್ಸ್ ಅಂದರೆ ಒಂದು ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಒನ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಅನದರ್ ಒನ್ ಇಸ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಓಕೆ ಇದಾದಮೇಲೆ ಒಂದು ಈಕ್ವಲೆಂಟ್ ಕೆಪಾಸಿಟರ್ ಅಂತ ಬರುತ್ತೆ ಈಕ್ವಲೆಂಟ್ ಕೆಪಾಸಿಟರ್ ಸರ್ ಈಕ್ವಲೆಂಟ್ ಕೆಪಾಸಿಟರ್ ಅಂದರೆ ಏನು ಅಂದರೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಯಾವುದೇ ಒಂದು ಕೆಪಾಸಿಟರ್ ಇದೆ ಇದು ಒಂದು ತ್ರೀ ಕೆಪಾಸಿಟರ್ ಇದೆ ಕೂಡ ದೇರ್ ಆರ್ ತ್ರೀ ಕೆಪಾಸಿಟರ್ಸ್ ಇದನ್ನ ಕಾಂಬಿನೇಷನ್ ಮಾಡಿ ಐದರ್ ಸೀರೀಸ್ ಆರ್ ಪ್ಯಾರಲ್ ಇವು ಮೂರನ್ನು ಕಾಂಬೈನ್ ಮಾಡಿದ್ದೀನಿ ಸೊ ಇನ್ನೊಂದು ಕೆಪಾಸಿಟರ್ ಇದೆ ಸಿಂಗಲ್ ಕೆಪಾಸಿಟರ್ ಈ ಒಂದು ಸಿಂಗಲ್ ಕೆಪಾಸಿಟರು ಈ ಮೂರು ಕಾಂಬಿನೇಷನ್ಗೆ ಈಕ್ವಲೆಂಟ್ ಆಗಬೇಕಂದ್ರೆ ಈ ಮೂರು ಕಾಂಬಿನೇಷನಲ್ಲಿ ಏನು ಪ್ರೊಸೆಸರ್ ವರ್ಕಲ್ಲಿರುತ್ತೋ ಅದು ಒಂದೇ ಕಾಂಬಿನೇಷನಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದನ್ನ ಈಕ್ವಲೆಂಟ್ ಕೆಪಾಸಿಟರ್ ಅಂತ ಕರೀತೀವಿ ಹಾಗಾದರೆ ವಾಟ್ ಈಸ್ ಈಕ್ವಲೆಂಟ್ ಕೆಪಾಸಿಟರ್ ಅಂದರೆ ಈಕ್ವಲೆಂಟ್ ಆರ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಎರಡು ಹೆಸರು ಈಕ್ವಲೆಂಟ್ ಅಂದರೂ ಅದೇ ಎಫೆಕ್ಟಿವ್ ಅಂದರೂ ಅದೇ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಎ ಸಿಂಗಲ್ ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟರ್ ಇಸ್ ಎ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸ್ ಸೇಮ್ ಎಫೆಕ್ಟ್ ಆ್ಯಸ್ ದಟ್ ಆಫ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಕೆಪಾಸಿಟರ್ಸು ಕಾಂಬೈನಲ್ಲಿ ಇದ್ದಾಗ ಏನು ಎಫೆಕ್ಟ್ ಬರ್ತಾರತ್ತೋ ಅದು ಒಂದು ಸಿಂಗಲ್ ಕೆಪಾಸಿಟರ್ಗೆ ಅಷ್ಟೇ ಎಫೆಕ್ಟ್ ಬಂದರೆ ಅದನ್ನ ಈಕ್ವಲೆಂಟ್ ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಎ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್ ಆಸ್ ದಟ್ ಆಫ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಓಕೆ ಇದು ಎರಡು ಪಾಯಿಂಟ್ ಈಗ ಒಂದು ಇಂಪಾರ್ಟೆಂಟ್ ಡಿರೈವೇಷನ್ ಕ್ರೀಮರ್ಸ್ ಕ್ವಶನ್ಸ್ ಆ್ಯಸ್ ಯೂಶ್ವಲ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಕ್ವಶನ್ ಏನು ಕೇಳ್ತಾನೆ ಡಿರೈವ್ ಈಕ್ವಲೆಂಟ್ ಕೆಪಾಸಿಟರ್ ಇಫ್ ತ್ರೀ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಮೂರು ಕೆಪಾಸಿಟರ್ನ ಸೀರೀಸಿಗೆ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಈಕ್ವಲೆಂಟ್ ಕೆಪಾಸಿಟರ್ ಏನು ಬರುತ್ತೆ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿ ಈಕ್ವಲೆಂಟ್ ಅಂದರೂ ಅದನ್ನೇ ಎಫೆಕ್ಟಿವ್ ಅಂದರೂ ಅದೇ ಓಕೆ ಅದಕ್ಕಿಂತ ಮುಂಚೆ ಹೌ ಟು ರೆಪ್ರೆಸೆಂಟ್ ದ ಕೆಪಾಸಿಟರ್ ಸರ್ಕ್ಯೂಟ್ ಸಿಂಬಲ್ ಒಂದು ಸರ್ಕ್ಯೂಟ್ ಸಿಂಬಲ್ನಲ್ಲಿ ಕೆಪಾಸಿಟರ್ನ ಹೆಂಗೆ ಬರ್ತೀವಿ ಅಂದರೆ ಎರಡು ಪ್ಯಾರಲಲ್ ಲೈನ್ ನೋಡಿ ಎರಡು ಈಕ್ವಲ್ ಲೈನ್ ಇರಬೇಕು ಸೇಮ್ ಲೆಂತ್ ಇರಬೇಕು ಎರಡು ಟರ್ಮಿನಲ್ ಇರುತ್ತೆ ಒಂದಕ್ಕೆ ಪ್ಲಸ್ ಚಾರ್ಜ್ ಇದ್ದರೆ ಇನ್ನೊಂದಕ್ಕೆ ಮೈನಸ್ ಚಾರ್ಜ್ ಇರುತ್ತೆ ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಕೆಪಾಸಿಟರ್ ಎರಡು ಪ್ಯಾರಲಲ್ ಲೈನ್ ಬರೆದ್ರೆ ಅದು ರೆಪ್ರೆಸೆಂಟೇಷನ್ ಆಫ್ ಕೆಪಾಸಿಟರ್ ಓಕೆ ಸರ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಒಂದು ಮಾತು ಕೇಳೋದು ವಾಟ್ ಈಸ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಅಂತ ಇಫ್ ದ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಸೊ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡ್ತಾ ಹೋದರೆ ಅದನ್ನು ಏನು ಕರಿತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಓಕೆ ಅದಕ್ಕೆ ಡಿರೈವೇಷನ್ ಮಾಡಬೇಕು ಈಗ ದೇರ್ ಆರ್ ತ್ರೀ ಕೆಪಾಸಿಟರ್ಸ್ ಮೂರು ಕೆಪಾಸಿಟರ್ಸ್ ಇದೆ ಯಾವ್ಯಾವು ಅಂದರೆ ಈಗ ಸೀರೀಸ್ ಕಾಂಬಿನೇಷನ್ ಅಂತ ಗೊತ್ತಾಯ್ತಲ್ಲ ಕನೆಕ್ಟೆಡ್ ಎಂಡ್ ಟು ಎಂಡ್ ನಾವು ಮೂರು ಕೆಪಾಸಿಟರ್ ತೊಗೊಂಡಿದ್ದೀನಿ C1, C2, C3 ಕನ್ಸಿಡರ್ ತ್ರೀ ಕೆಪಾಸಿಟರ್ಸ್ C1, C2, C3 ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಸೀರೀಸ್ ಅಂದರೆ ಈ ಎಂಡಿಂದ ಈ ಎಂಡಿಗೆ ಕನೆಕ್ಟ್ ಮಾಡಿದ್ದೀನಿ ಈ ಎಂಡಿಂದ ಈ ಎಂಡಿಗೆ ಕನೆಕ್ಟ್ ಮಾಡಿದ್ದೀನಿ ಓಕೆ ದಿಸ್ ಈಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್ ಇದನ್ನ ಏನು ಕರಿತೀವಿ ಅಂದರೆ ಸೀರೀಸ್ ಕಾಂಬಿನೇಷನ್ ಅಂದರೆ ಟೂ ಆರ್ ಮೋರ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್ ಇದ್ದಾಗ ನೀವು ಎರಡು ಪಾಯಿಂಟ್ ಗ್ಯಾಪ್ ಇಟ್ಕೋಬೇಕು ಏನಪ್ಪ ಎರಡು ಪಾಯಿಂಟ್ ಅಂದರೆ ಫಸ್ಟ್ ಪಾಯಿಂಟ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಮಸ್ಟ್ ಬಿ ಸೇಮ್ ಎಷ್ಟೇ ಕೆಪಾಸಿಟರ್ಸ್ ಇರಲಿ 2, 6, 100, 200
ನೀವು ಸೀರೀಸಿಗೆ ಕನೆಕ್ಟ್ ಮಾಡಿದಾಗ ಚಾರ್ಜ್ ಮಸ್ಟ್ ಬಿ ಸೇಮ್. ಚಾರ್ಜ್ ಏನಾಗಿರುತ್ತೆ? ಸೇಮ್. ಎಲ್ಲ ಕೆಪಾಸಿಟರ್ನಲ್ಲೂ ಚಾರ್ಜ್ ಮಸ್ಟ್ ಬಿ ಸೇಮ್. ಎರಡನೇ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಏನು ಬರುತ್ತೆ ಅಂದರೆ ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ದ ಕಾಂಬಿನೇಷನ್. ಅಕ್ರಾಸ್ ದ ಕಾಂಬಿನೇಷನ್ ಅಂದರೆ ಈ ಕಾಂಬಿನೇಷನ್ ಅಕ್ರಾಸ್ ಲಾಸ್ಟ್ ಈ ಕಡೆ ಎಂಡು ಈ ಕಡೆ ಎಂಡಲ್ಲಿ ಒಟ್ಟು ಪೊಟೆನ್ಷಿಯಲ್ ಏನಿದೆ, ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ದ ಕಾಂಬಿನೇಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ಸಮ್ ಆಫ್ ದ ಇಂಡಿವಿಜುವಲ್ ಅಂದರೆ ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ದ ಕಾಂಬಿನೇಷನ್ ಇಂಡಿವಿಜುವಲ್ ಕೆಪಾಸಿಟಿ ಸಮ್ಗೆ ವಿ ಒನ್ ವಿ ಟು ವಿ ತ್ರೀ, ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ, ಇದಕ್ಕೆ ಈಕ್ವಲ್ ಆಗಿರುತ್ತೆ. ಎರಡು ಪಾಯಿಂಟ್ ಓಕೆ. ಈಗ ಡಯಾಗ್ರಾಮ್ ಹೇಳ್ತೀನಿ ನೋಡ್ಕೊಳ್ಳಿ. ಒಂದು ಕೆಪಾಸಿಟರ್ ಸಿ ಒನ್, ಇನ್ನೊಂದು ಕೆಪಾಸಿಟರ್ ಸಿ ಟು, ಅನದರ್ ಕೆಪಾಸಿಟರ್ ಸಿ ತ್ರೀ. ಸೀರೀಸ್ ಆಗಿ ಎಂಡ್ ಟು ಎಂಡ್ ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿ, ಒಟ್ಟು ಪೊಟೆನ್ಷಿಯಲ್ಲು ವಿ. ಮೊದಲನೇ ಕೆಪಾಸಿಟರಲ್ಲಿ ಪೊಟೆನ್ಷಿಯಲ್ಲು ವಿ ಒನ್, ಎರಡನೇ ಕೆಪಾಸಿಟಿಲಿ ಪೊಟೆನ್ಷಿಯಲ್ಲು ವಿ ಟು, ಮೂರನೇ ಕೆಪಾಸಿಟಿಲಿ ಪೊಟೆನ್ಷಿಯಲ್ಲು ವಿ ತ್ರೀ. ಚಾರ್ಜ್ ಸೇಮ್, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಸೆಕೆಂಡ್ ಪಾಯಿಂಟ್ ದ ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು ದಿ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ಅಂದರೆ ಒಟ್ಟು ಪೊಟೆನ್ಷಿಯಲ್ಲು ಇಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಅಂದರೆ ವಿ ಇಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ, ಒಟ್ಟು ಪೊಟೆನ್ಷಿಯಲ್ಲು ಇಂಡಿವಿಜುವಲ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗುತ್ತೆ. ಓಕೆ, ನನಗೆ ಗೊತ್ತು ಕ್ಯೂ ಇಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಇಸ್ ಸೇಮ್. ಕ್ಯೂ ಅನ್ನೋದು ಚಾರ್ಜು ಎಲ್ಲ ಕೆಪಾಸಿಟರ್ಲ್ಲೂ ಸೇಮ್ ಇದೆ. ಆಲ್ರೆಡಿ ವಿ ನೋ ದಟ್ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯೂ, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ. ಕ್ಯೂ ಇಸ್ ಈಕ್ವಲ್ ಟು ಸಿ ವಿ, ವಿ ನೋ ದಟ್. ಸೊ ನಾಲ್ಕು ಹಿಡಿಬೇಕಾದ್ರೆ ವಿ ಒನ್ ವಿ ಟು ವಿ ತ್ರೀ. ಸೊ ಇಲ್ಲಿ ವಿ ಕಡಿತೀವಿ, ವಿ ಇಲ್ಲಿ ಹಿಡ್ಕೊಳ್ಳಿ, ಸಿ ಏನಾಗುತ್ತೆ ಕೆಳಗೆ ಬರುತ್ತೆ. ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ, ವಿ ಈಕ್ವಲ್ಸ್ ಕ್ಯೂ ಬೈ ಸಿ. ಸರಿ, ಈ ಫಸ್ಟ್ ಕೆಪಾಸಿಟರ್ನಲ್ಲಿ ಬರ್ತೀನಿ, ವಿ ಜಾಗದಲ್ಲಿ ಫಸ್ಟ್ ಕೆಪಾಸಿಟರ್ ಇದೆ ವಿ ಒನ್, ವಿ ಒನ್ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಚಾರ್ಜ್ ಕ್ಯೂ ಇದೆ, ಇಲ್ಲಿ ಎಷ್ಟು ಚಾರ್ಜು ಕ್ಯೂ ಇದೆ ಕ್ಯೂ, ಡಿವೈಡ್ ಬೈ ಸಿ ಇದೆ, ಇಲ್ಲಿ ಎಷ್ಟಿದೆ ಸಿ ಒನ್. ಅಂದರೆ ಫಸ್ಟ್ ಕೆಪಾಸಿಟರ್ಗೆ ವಿ ಒನ್ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಒನ್. ಸಿಮಿಲರ್ಲಿ ಫಾರ್ ಸೆಕೆಂಡ್ ಕೆಪಾಸಿಟರ್ ವಾಟ್ ಇಸ್ ದ ಪೊಟೆನ್ಷಿಯಲ್ ವಿ ಟು, ವಾಟ್ ಇಸ್ ದ ಚಾರ್ಜ್ ಕ್ಯೂ, ವಾಟ್ ಇಸ್ ಕೆಪಾಸಿಟನ್ ಸಿ ಟು. ಅಂದರೆ ವಿ ಟು ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಟು, ದೇರ್ಫೋರ್ ವಿ ತ್ರೀ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ತ್ರೀ. ಓಕೆ, ನೆಕ್ಸ್ಟ್ ಈಕ್ವೇಷನ್ ಒನ್ ಬಿಕಮ್ಸ್, ಈಕ್ವೇಷನ್ ಒನ್ನ ಸಬ್ಸ್ಟಿಟ್ಯೂಷನ್ ಮಾಡಿ, ವಿ ಇಸ್ ಈಕ್ವಲ್ ಟು ವಿ ಒನ್ ಅಂದರೆ ಏನಿದೆ ಕ್ಯೂ ಬೈ ಸಿ ಒನ್, ಪ್ಲಸ್ ವಿ ಟು ಅಂದರೆ ಕ್ಯೂ ಬೈ ಸಿ ಟು, ಪ್ಲಸ್ ವಿ ತ್ರೀ ಅಂದರೆ ಕ್ಯೂ ಬೈ ಸಿ ತ್ರೀ. ಈ ಈಕ್ವೇಷನಲ್ಲಿ ಏನು ಕಾಮನ್ ತೆಗಿಬೋದು, ಕ್ಯೂ ಕಾಮನ್ ತೆಗಿಬೋದು. ವಿ ಇಸ್ ಈಕ್ವಲ್ ಟು ಕ್ಯೂ ಕಾಮನ್ ತಗೊಂಡು ಉಳ್ಕೊಳ್ಳೋದೇನು, ಒನ್ ಅವರ್ ಸಿ ಒನ್ ಪ್ಲಸ್ ಒನ್ ಅವರ್ ಸಿ ಟು ಪ್ಲಸ್ ಒನ್ ಅವರ್ ಸಿ ತ್ರೀ. ಕ್ಯೂ ಕಾಮನ್ ತೊಗೊಂಡಿದ್ದೀನಿ, ವಿ ಇಸ್ ಈಕ್ವಲ್ ಟು ಕ್ಯೂ ಒನ್ ಓವರ್ ಸಿ ಒನ್ ಪ್ಲಸ್ ಒನ್ ಅವರ್ ಸಿ ಟು ಪ್ಲಸ್ ಒನ್ ಅವರ್ ಸಿ ತ್ರೀ. ಈಕ್ವೇಷನ್ ಟು, ಲೆಟ್ ಸಿ ಎಸ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟರ್. ಸಿ ಎಸ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟರ್. ಸೊ ಇಫ್ ದ ಸೀರೀಸ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ ರೀಪ್ಲೇಸ್ಡ್ ಬೈ ಸಿಂಗಲ್ ಈಕ್ವಲೆಂಟ್ ಕೆಪಾಸಿಟರ್. ಆಗಲೇ ಹೇಳಿದ್ದೀನಿ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಎ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸ್ ಸೇಮ್ ಎಫೆಕ್ಟ್ ಆ್ಯಸ್ ದಟ್ ಆಫ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಓಕೆ, ಇದನ್ನು ರೀಪ್ಲೇಸ್ ಮಾಡಿ ಇದನ್ನು ತೊಗೊಳ್ತೀನಿ. ಸೊ ಆಲ್ರೆಡಿ ವಿ ನೋ ದಟ್ ವಿ ಈಕ್ವಲ್ಸ್ ಏನು ಕ್ಯೂ ಬೈ ಸಿ. ಇಲ್ಲಿ ತಗೊಳ್ಳಿ ಒಟ್ಟು ಕಾಂಬಿನೇಷನ್ ಒಟ್ಟು ಎಷ್ಟಿರುತ್ತೆ ಪೊಟೆನ್ಷಿಯಲ್ ವಿ, ಇದೊಂದಕ್ಕೆ ಪೊಟೆನ್ಷಿಯಲ್ ವಿ, ಚಾರ್ಜ್ ಕ್ಯೂ ಇದಕ್ಕೆ ಚಾರ್ಜ್ ಕ್ಯೂ, ಮೂರು ಸಿ ಒನ್ ಸಿ ಟು ಸಿ ತ್ರೀ ಇದೆ, ಇದೊಂದಕ್ಕೆ ಸಿ ಎಸ್. ಸಿ ಎಸ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟರ್. ಈ ಫಾರ್ಮುಲಾ ಅಪ್ಲೈ ಮಾಡಿ, ವಿ ಇಸ್ ಈಕ್ವಲ್ ಟು ಕ್ಯೂ ಓವರ್ ಸಿ, ಇಲ್ಲಿ ಒಟ್ಟು ಪೊಟೆನ್ಷಿಯಲ್ ಎಷ್ಟಿದೆ ವಿ, ಚಾರ್ಜ್ ಎಷ್ಟಿದೆ ಕ್ಯೂ, ಕೆಪಾಸಿಟನ್ಸ್ ಸಿ ಬದಲಿಗೆ ಸಿ ಎಸ್, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಎಸ್. ಈಕ್ವೇಷನ್ ಟು, ಫ್ರಮ್ ಈಕ್ವೇಷನ್ ಟು ಆ್ಯಂಡ್ ತ್ರೀ ಎರಡು ಮತ್ತು ಮೂರು ಈಕ್ವೇಷನ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ವಿ, ಇಯರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಲ್ಸೋ ವಿ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಸೇಮ್, ರೈಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಸೇಮ್. ದೇರ್ಫೋರ್ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕ್ಯೂ ಬೈ ಸಿ ಎಸ್, ಕ್ಯೂ ಬೈ ಸಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಒನ್ ಓವರ್ ಸಿ ಒನ್ ಪ್ಲಸ್ ಒನ್ ಓವರ್ ಸಿ ಟು ಪ್ಲಸ್ ಒನ್ ಓವರ್ ಸಿ ತ್ರೀ.
ಸೊ ಕ್ಯೂ ಕ್ಯೂ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದೇನು ದೇರ್ ಫೋರ್ ಒನ್ ಓವರ್ ಸಿ ಎಸ್ ಇಸ್ ಈಕ್ವಲ್ ಟು ಒನ್ ಓವರ್ ಸಿ ಒನ್ ಪ್ಲಸ್ ಒನ್ ಓವರ್ ಸಿ ಟು ಪ್ಲಸ್ ಒನ್ ಓವರ್ ಸಿ ತ್ರೀ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಕೆಪಾಸಿಟರ್ ಇಸ್ ಈಕ್ವಲ್ ಟು ದ ಈಕ್ವಲೆಂಟ್ ಕೆಪಾಸಿಟರ್ ಇಫ್ ತ್ರೀ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ ಸರ್, ಎಕ್ಸ್ಪ್ಲನೇಷನ್ ಏನಲ್ಲ ಈಕ್ವಲೆಂಟ್ ಅಂದರೆ ಇನ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಇನ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ರೆಸಿಪ್ರೋಕಲ್ ಆಫ್ ದ ಈಕ್ವಲೆಂಟ್ ಕೆಪಾಸಿಟರ್ ರೆಸಿಪ್ರೋಕಲ್ ಆಫ್ ದ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಈಕ್ವಲ್ ಟು ದ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ವಾಟ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್? ಇಫ್ ದ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ದ ರೆಸಿಪ್ರೋಕಲ್ ಆಫ್ ದ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ಸರಿ, ಇನ್ ಜನರಲಿ ಜನರಲಾಗಿ ಏನು ಹೇಳ್ತೀನಿ ಅಂದರೆ ಫಾರ್ ಎನ್ ಕೆಪಾಸಿಟರ್ ಸರ್, ನೀವು ತ್ರೀ ಕೆಪಾಸಿಟರ್ ಮಾಡಿದ್ದೀರಾ ಸರ್, ಎನ್ ಕೆಪಾಸಿಟರಿಗೆ ಚೆಕ್ ಹಾಕಿ ಮಾಡ್ರೆ ಏನಾಗುತ್ತೆ? ಓಕೆ, ಎನ್ ಕೆಪಾಸಿಟಿ ಮಾಡಿದ್ರೆ ಒನ್ ಓವರ್ ಸಿ ಎಸ್ ಪ್ಲಸ್ ಒನ್ ಓವರ್ ಸಿ ಒನ್ ಪ್ಲಸ್ ಒನ್ ಓವರ್ ಸಿ ಟು ಪ್ಲಸ್ ಒನ್ ಓವರ್ ಸಿ ತ್ರೀ ಆ್ಯಂಡ್ ಸೋ ಆನ್ ಪ್ಲಸ್ ಒನ್ ಓವರ್ ಸಿ ಎನ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನ್ ಕೆಪಾಸಿಟರ್. ಓಕೆ, ಒಂದು ಥಿಂಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಐ ಥಿಂಕ್ ಅಂಡರ್ಸ್ಟುಡ್ ದ ಡಿರವೇಷನ್. ಡಿರವೇಷನ್ ಅರ್ಥ ಆಗಿದೆ. ಆದರೆ ನಮ್ಮ ಎನ್ ಸಿ ಇ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾನೆ ಅಂದರೆ ಹೆಚ್ಚಿಗೆ ಎಕ್ಸಾಮಲ್ಲಿ ಕೇಳೋದು ಎರಡು ಕೆಪಾಸಿಟರ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಕೆಪಾಸಿಟರ್ ಇಫ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಮೂರು ಕೆಪಾಸಿಟಿಗೆ ಡಿರೈವ್ ಮಾಡಿದ್ರೆ ಎರಡಕ್ಕೆ ಮಾಡೋದು ತುಂಬ ಈಸಿ. ಈಗ ಕ್ವಶನ್ಸ್ ನೋಡ್ಕೋಬೇಕು, ಟೂ ಕೆಪಾಸಿಟರ್ ಅಂದರೆ ಎರಡಕ್ಕೆ ಮಾಡಬೇಕು, ತ್ರೀ ಕೆಪಾಸಿಟರ್ ಅಂದರೆ ತ್ರೀ ಕೆಪಾಸಿಟರ್ ಮಾಡಬೇಕು. ಓಕೆ, ಹಾಗೆ ಅಬ್ಸರ್ವ್ ಮಾಡಿ ಎರಡಕ್ಕೆ, ಇದು ಅರ್ಥ ಆಗಿದೆಯಲ್ವಾ? ಇದನ್ನು ಇಲ್ಲೇ ಚೇಂಜ್ ಆಲ್ಟ್ ಮಾಡಿ ತೋರಿಸ್ಬಿಡ್ತೀನಿ. ಎರಡು ಸರ್, ಎರಡು ಕೆಪಾಸಿಟರ್ ಆದರೆ ಫಾರ್ಮುಲಾ ಏನಾಗುತ್ತೆ ನೋಡಿ ಸರ್, ಸರ್ಕ್ಯೂಟ್ನಲ್ಲಿ ಇದು ಬರೆಯಂಗಿಲ್ಲ, ನೀವು ಎರಡು ಕೆಪಾಸಿಟರ್ ರಿಮೂವ್ ಮಾಡಬೇಕು. ಇದು ರಿಮೂವ್ ಮಾಡಿದ್ರೆ ಏನಾಯ್ತು ಅಲ್ಲಿಗೆ? ಇಷ್ಟು ಬಂತು ವಿ ಒನ್, ವಿ ಟು, ವಿ ಟೋಟಲ್ ಪೊಟೆನ್ಷಿಯಲ್ ಎಷ್ಟು? ವಿ. ಓಕೆ, ಇದೆಲ್ಲ ಸೇಮ್, ಇದೆಲ್ಲ ಸೇಮ್. ಇಲ್ಲಿ ವಿ ಇಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ, ಇದು ವಿ ಒನ್ ಪ್ಲಸ್ ವಿ ಟು, ಇದೆಲ್ಲ ಸೇಮ್. ವಿ ತ್ರೀ ಇಲ್ಲ, ಇದೆಲ್ಲ ಸೇಮ್, ವಿ ತ್ರೀ ಇರೋಲ್ಲ. ಇಲ್ಲೂ ಒನ್ ಅವರ್ ಸಿ ತ್ರೀ ಬರಲ್ಲ, ಇಲ್ಲೂ ಒನ್ ಅವರ್ ಸಿ ತ್ರೀ ಬರಲ್ಲ. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಏನು? ಸೊ ಸಿ ಎಸ್ ಈಸ್ ಈಕ್ವಲ್ ಟು ಒನ್ ಅವರ್ ಸಿ ಎಸ್ ಈಸ್ ಈಕ್ವಲ್ ಟು ಒನ್ ಅವರ್ ಸಿ ಒನ್ ಪ್ಲಸ್ ಒನ್ ಅವರ್ ಸಿ ಟು. ಓಕೆ, ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಈಕ್ವಲೆಂಟ್ ಕೆಪಾಸಿಟರ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸೀರೀಸ್? ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್, ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್. ಓಕೆ ಓಕೆ, ನಾ ಲಾಸ್ಟ್ ಟಾಪಿಕ್ ಅಂದರೆ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಮಾಡಿದ್ದು. ಸೀರೀಸ್ ಕಾಂಬಿನೇಷನ್ ಅಂದರೆ ಕನೆಕ್ಟೆಡ್ ಎಂಡ್ ಟು ಎಂಡ್ ಮತ್ತು ಎಕ್ಸ್ಪ್ರೆಷನ್. ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ನಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಏನು? ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಸರ್, ವಾಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್? ನಾನು ಆಗಲೇ ಹೇಳಿದೆ ನಿಮಗೆ ಏನಂತ ಹೇಳಿದೆ ಅಂದರೆ ಪ್ಯಾರಲಲ್ ಕಾಂಬಿನೇಷನ್ ಕೆಪಾಸಿಟರ್ನ ಎರಡು ಈಕ್ವಲ್ ಲೈನಲ್ಲಿ ಕನೆಕ್ಟ್ ಮಾಡಿ. ಇದು ರೆಪ್ರೆಸೆಂಟೇಷನ್ ಆಫ್ ಕಾಂಬಿನೇಷನ್ ಕೆಪಾಸಿಟರ್. ಎರಡು ಪ್ಯಾರಲಲ್ ಲೈನ್, ಎರಡು ಈಕ್ವಲ್ ಆಗಿರಬೇಕು. ಸೀರೀಸ್ ಅಂದರೆ ಎಂಡ್ ಟು ಎಂಡ್, ಒಂದು ಎಂಡಿಂದ ಇನ್ನೊಂದು. ಪ್ಯಾರಲಲ್ ಅಂದರೆ ಎರಡು ಕಾಮನ್ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ತೊಗೊಂಡೆ ಇಲ್ಲೊಂದು ಮಿಂಡ. ಹೌ ಮೆನಿ ಕಾಮನ್ ಪಾಯಿಂಟ್? ಟೂ ಕಾಮನ್ ಪಾಯಿಂಟ್ಸ್. ಎಷ್ಟು? ಟೂ ಕಾಮನ್ ಪಾಯಿಂಟ್ಸ್. ಈ ಕಾಮನ್ ಪಾಯಿಂಟ್ಸ್ಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ವೈರ್ ತೊಗೊಂಡೋಗಿ ಇಲ್ಲಿಗೊಂದು ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಅದೇ ಥರ ಇನ್ನು ವೈರ್ ತಂದು ಇಲ್ಲೊಂದು ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಈಗ ಈ ಮೂರು ಕೆಪಾಸಿಟಿನ ಎರಡು ಪಾಯಿಂಟ್ ಮಧ್ಯೆ ಕನೆಕ್ಟ್ ಮಾಡಿದೆ. ಟೂ ಕಾಮನ್ ಟರ್ಮಿನಲ್ಸ್, ಟೂ ಕಾಮನ್ ಟರ್ಮಿನಲ್ಸ್ ಈಸ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಅಂದರೆ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಟರ್ಮಿನಲ್ಸ್, ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಟರ್ಮಿನಲ್ ಈಸ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್. ಎಂಡ್ ಟು ಎಂಡ್ ಅಂದರೆ ಸೀರೀಸು, ಟೂ ಕಾಮನ್ ಟರ್ಮಿನಲ್ ಅಂದರೆ ಪ್ಯಾರಲಲ್. ಓಕೆ, ಕ್ವಶನ್ ಮೂರು ಮಾರ್ಕ್ಸ್. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಕೆಪಾಸಿಟರ್ ಇಫ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್.
ತ್ರೀ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಯಾವ್ದಾರು ಹೇಳ್ಬೋದು, ಟೂ ಆರ್ ತ್ರೀ. ಓಕೆ, ಫಸ್ಟು ಡಯಾಗ್ರಾಮ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಮೂರು ಕೆಪಾಸಿಟರ್ ಸಿ ಒನ್ ಸಿ ಟು ಸಿ ತ್ರೀ, ತ್ರೀ ಕೆಪಾಸಿಟರ್ಸ್ ಸಿ ಒನ್ ಸಿ ಟು ಸಿ ತ್ರೀ, ಎರಡು ಕಾಮನ್ ಪಾಯಿಂಟ್ ಎ ಪಾಯಿಂಟ್ ಬಿ, ಟೂ ಕಾಮನ್ ಟರ್ಮ್ ಕನೆಕ್ಟ್ ಮಾಡಿದ್ದೀನಿ, ಕನೆಕ್ಟ್ ಆಗಿದೆ ಎಲ್ಲ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಪ್ಯಾರಲಲ್ ಇದ್ದಾಗ ಪೊಟೆನ್ಷಿಯಲ್ ಸೇಮ್. ಇಫ್ ಕನೆಕ್ಟೆಡ್ ನಂಬರ್ ಆಫ್ ಕೆಪಾಸಿಟರ್ಸ್, ಆಲ್ ನಂಬರ್ ಆಫ್ ಕೆಪಾಸಿಟರ್ ನಮಗೆ ಸೇಮ್ ಪೊಟೆನ್ಷಿಯಲ್, ವಿ ವಿ ವಿ, ಪೊಟೆನ್ಷಿಯಲ್ ಮಸ್ಟ್ ಬಿ ಸೇಮ್. ಆದರೆ ಚಾರ್ಜ್ ಡಿಫ್ರೆಂಟ್, ಇಲ್ಲಿಗೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ. ಈ ಡಯಾಗ್ರಾಮ್ ಈಕ್ವಲೆಂಟ್ ಡಯಾಗ್ರಾಮ್, ಈಕ್ವಲೆಂಟ್ ಕೆಪಾಸಿಟರು, ಇದಕ್ಕೆ ಮೂರು ಚಾರ್ಜ್ ಸೇರಿದ್ರೆ ಕ್ಯೂ, ಇದಕ್ಕೆ ಒಂದಕ್ಕೆ ಕ್ಯೂ, ಕಾಮನ್ ಪೊಟೆನ್ಷಿಯಲ್ ಕಾಮನ್ ಪೊಟೆನ್ಷಿಯಲ್. ಓಕೆ, ವಾಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್? ಕೆಪಾಸಿಟರ್ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಟರ್ಮಿನಲ್. ಕನ್ಸಿಡರ್ ತ್ರೀ ಕೆಪಾಸಿಟರ್ ಸಿ ಒನ್ ಸಿ ಟು ಸಿ ತ್ರೀ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್, ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಫಸ್ಟ್ ಪಾಯಿಂಟ್, ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಲ್ ಕೆಪಾಸಿಟರ್ ಹ್ಯಾವಿಂಗ್ ಸೇಮ್ ಪೊಟೆನ್ಷಿಯಲ್. ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಲ್ ಕೆಪಾಸಿಟರ್ ಹ್ಯಾವಿಂಗ್ ಎ ಸೇಮ್ ಪೊಟೆನ್ಷಿಯಲ್. ಸೆಕೆಂಡ್ ಪಾಯಿಂಟ್, ಇನ್ ಪ್ಯಾರಲಲ್ ಕಾಂಬಿನೇಷನ್ ಟೋಟಲ್ ಚಾರ್ಜ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜ್. ಪ್ಯಾರಲಲ್ ಕಾಂಬಿನೇಷನಲ್ಲಿ ಇಂಡಿವಿಜುವಲ್ ಕೆಪಾಸಿಟಿ, ಒಂದೊಂದು ಕೆಪಾಸಿಟಿನ ಸಮ್ ಮಾಡಿದ್ರೆ ಅದು ಒಟ್ಟು ಚಾರ್ಜ್ ಬರುತ್ತೆ. ಅಂದರೆ ಅಕಾರ್ಡಿಂಗ್ ಟು ದಿಟ್ ಒನ್, ದೇರ್ ಫೋರ್ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ಪ್ಲಸ್ ಕ್ಯೂ ತ್ರೀ, ವಿ ಕಾಲ್ ಈಕ್ವೇಷನ್ ಒನ್. ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ಪ್ಲಸ್ ಕ್ಯೂ ತ್ರೀ. ಓಕೆ, ಆಲ್ರೆಡಿ ವಿ ನೋ ದಟ್ ಕ್ಯೂ ಈಕ್ವಲ್ ಸಿ ವಿ, ಫಿಕ್ಸ್ ಆಗ್ಬಿಡೋಕೆ ತರಲ್ಲಿ. ವಾಟ್ ಈಸ್ ಅವರ್ ಫಾರ್ಮುಲಾ ಫಾರ್ ಕ್ಯೂ? ಸಿ ವಿ. ಕ್ಯೂ ಈಸ್ ಈಕ್ವಲ್ ಟು ಸಿ ವಿ. ವಾಟ್ ವಿ ಹ್ಯಾವ್ ಟು ಫೈಂಡ್? ಕ್ಯೂ, ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ. ಓಕೆ, ಕ್ಯೂ ಈಕ್ವಲ್ ಸಿ ವಿ. ಕ್ಯೂ ಒನ್ ಈಕ್ವ ಫಸ್ಟ್ ಕೆಪಾಸಿಟಿ ಬನ್ನಿ, ಕ್ಯೂ ಬದಲಿಗೆ ಕ್ಯೂ ಒನ್, ಸಿ ಬದಲಿ ಇನ್ಸ್ಟೆಡ್ ಆಫ್ ಸಿ ಸಿ ಒನ್, ಪೊಟೆನ್ಷಿಯಲ್ ಇಸ್ ವಿ. Q1 is equal to C1V. Similarly, second capacitor, Q2 is equal to C2 into V. Q3 is equal to C3 into V. Last time, ಹೇಗೆ ಮಾಡಿದ್ವು ಆಗ. ಸೊ ಈಕ್ವೇಷನ್ ಒನ್ ಬಿಕಮ್ಸ್, ಇದನ್ನು ಈಕ್ವೇಷನ್ ಒನ್ ಇಸ್ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಬಂದರೆ ಕ್ಯೂ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ಯೂ ಒನ್? ಕ್ಯೂ ಒನ್ ಅಂದ್ರೇನು? ಸಿ ಒನ್ ವಿ ಒನ್, ಕ್ಯೂ ಟು ಅಂದರೆ ಸಿ ಟು ವಿ ಟು, ಕ್ಯೂ ತ್ರೀ ಅಂದರೆ C3 V3. ಆಲ್ ದಿಸ್ ಈಕ್ವೇಷನ್ ವಿ ಇಸ್ ಕಾಮನ್, ಮೂರಲ್ಲೂ ಏನಿದೆ ವಿ ಕಾಮನ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ವಿ ಕಾಮನ್ ತೊಗೊಂಡ್ಬಿಡ್ತೀನಿ. ಸೊ ರಿಮೈನಿಂಗ್ ಥಿಂಕ್ ವಿ ಕಾಮನ್ ತೊಗೊಂಡ್ರೆ ಏನು ಹೋಗಂತು, ಸಿ ಕ್ಯೂ ಇಸ್ ಈಕ್ವಲ್ ಟು ವಿ ಕಾಮನ್ ತೊಗೊಂಡಿದ್ದೀನಿ, ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಈಕ್ವೇಷನ್ ಟು. ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಈಕ್ವೇಷನ್ ಟು. ಸಿಮಿಲರ್ಲಿ ಲೆಟ್ ಸಿ ಪಿ ಇಸ್ ದ ಈಕ್ವಲೆಂಟ್ ಕೆಪಾಸಿಟರ್, ಸಿ ತ್ರೀ ಇಸ್ ದ ಈಕ್ವಲೆಂಟ್ ಕೆಪಾಸಿಟರ್ ರೀಪ್ಲೇಸ್ಡ್ ಬೈ ಪ್ಯಾರಲಲ್ ಕಾಂಬಿನೇಷನ್, ರೀಪ್ಲೇಸ್ಡ್ ಬೈ ಪ್ಯಾರಲಲ್ ಕಾಂಬಿನೇಷನ್. ಆಗಲೇ ಹೇಳಿದ್ದೀನಿ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಎ ಸಿಂಗಲ್ ಕೆಪಾಸಿಟರ್, ಈಕ್ವಲೆಂಟ್ ಕೆಪಾಸಿಟರ್ ಎ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸ್ ಸೇಮ್ ಎಫೆಕ್ಟ್ ಎಸ್ ದಟ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಓಕೆ, ಕ್ಯೂ ಈಕ್ವಲ್ ಸಿ ವಿ. ವಾಟ್ ಈಸ್ ಕ್ಯೂ? ಟೋಟಲ್ ಚಾರ್ಜ್ ಎಷ್ಟಿದೆ? ಕ್ಯೂ ಎ ಇದೆ, ಈಕ್ವಲ್ಸ್ ಸಿ ಪಿ. ಈಕ್ವಲೆಂಟ್ ಕೆಪಾಸಿಟರ್ ಎಷ್ಟಿದೆ? ಸಿ ಪಿ ಇಂಟು ಪೊಟೆನ್ಷಿಯಲ್ ಎಷ್ಟಿದೆ? ವಿ. ಕ್ಯೂ ಈಸ್ ಈಕ್ವಲ್ ಟು ಸಿ ಪಿ ಇಂಟು ವಿ. ಫ್ರಮ್ ಈಕ್ವೇಷನ್ ಟು ಒನ್ ತ್ರೀ, ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಸೇಮ್, ರೈಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಸೇಮ್. ಅಲ್ಲಿಗೆ ಸಿ ಪಿ ವಿ ಈಕ್ವಲ್ಸ್ ಸಿ ಪಿ ವಿ ಈಕ್ವಲ್ಸ್ ವಿ ಇಂಟು ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ. ಸಿ ಪಿ ವಿ ಈಸ್ ಈಕ್ವಲ್ ಟು ವಿ ಇಂಟು ಸಿ ಒನ್, ವಿ ವಿ ಏನಾಗುತ್ತೆ? ಕ್ಯಾನ್ಸಲ್. ಅಲ್ಲಿಗೆ ಸಿ ಪಿ ಈಸ್ ಈಕ್ವಲ್ ಟು ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ. ಸರ್, ಇನ್ ಜನರಲಿ ವರ್ಡಿಂಗ್ಸಲ್ಲಿ ಹೇಳಬೇಕು ಅಂದರೆ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟರ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. ಜನರಲಿ ಫಾರ್ ಎನ್ ಕೆಪಾಸಿಟರ್ ಕೇಳಿದ್ರೆ ಫಾರ್ಮುಲಾ, ಫಾರ್ ಎನ್ ಕೆಪಾಸಿಟರ್ ಸಿ ಪಿ ಈಸ್ ಈಕ್ವಲ್ ಟು ಸಿ ಒನ್ ಪ್ಲಸ್ ಸಿ ಟು ಪ್ಲಸ್
C3 plus so on Cn. Okay, last derivation ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ಏನಪ್ಪ ಅದು ಅಂದರೆ ಎನ್ ಸಿ ಎ ಟೆಕ್ಸ್ಟ್ ಬುಕ್ಕಲ್ಲಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೂ ಕೆಪಾಸಿಟರ್ ಅಂತ ಕೇಳ್ತಾನೆ. ನಾನು ಮೂರು ಕೆಪಾಸಿಟಿಗೆ ಡಿರೈವ್ ಮಾಡಿದ್ದೀನಿ, ಎರಡಕ್ಕೂ ಕಲ್ತಿರಬೇಕು. ಯು ಕ್ಯಾನ್ ಲರ್ನ್ ಈಸಿಲಿ. ಸೊ ಅದಾಗೆ ಹೇಳ್ಬಿಡ್ತೀನಿ ನೋಡಿ, ಫಾರ್ ಟೂ ಕೆಪಾಸಿಟರ್ ದೇರ್ ಇಸ್ ನೋ ಥರ್ಡ್ ಕೆಪಾಸಿಟರ್. ಓಕೆ, ಸೇಮ್ ಮೂರನೇ ಕೆಪಾಸಿಟರಲ್ಲಿ ಇರಲ್ಲ, ಮೂರನೇದು ಬರಲ್ಲ, ಮೂರನೇದು ಬರಲ್ಲ ಅಲ್ಲಿಗೆ. ಸೊ ಮೂರನೇದು ಬರಲ್ಲ. ವಾಟ್ ಈಸ್ ದ ಫಾರ್ಮುಲಾ? ಸಿ ಪಿ ಇಸ್ ಈಕ್ವಲ್ ಟು ಸಿ ಒನ್ ಪ್ಲಸ್ ಸಿ ಟು. ಅಂದರೆ ಎಕ್ಸಾಮ್ನಲ್ಲಿ ಫಾರ್ ತ್ರೀ ಕೆಪಾಸಿಟರ್ ಯು ಹ್ಯಾವ್ ಟು ಪ್ರೂವ್ ತ್ರೀ ಕೆಪಾಸಿಟರ್, ಫಾರ್ ಟೂ ಕೆಪಾಸಿಟರ್ ಯು ಹ್ಯಾವ್ ಟು ಡೂ ಟೂ ಕೆಪಾಸಿಟರ್. ಓಕೆ, ಐ ಥಿಂಕ್ ದ ಫಿನಿಶ್ ದ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್. ಸೊ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಓಕೆ, ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡಿರೋದ್ರಿಂದ ಸೊ ನಿಮಗೆಲ್ಲ ನೋಟ್ಸ್ನ ಇಟ್ಕೊಂಡು ರೆಫರ್ ಮಾಡ್ಕೋಬೋದು. ಇಫ್ ಯು ಹಾವ್ ಎನಿ ಡೌಟ್ಸ್, ನಿಮಗೆ ಏನಾದರೂ ಡೌಟ್ಸ್ ಬಂದರೆ ಸೊ ನಮಗೆ ಫೋನ್ ಮಾಡಿ, ಫೋನ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಓದಿ ಎರಡು ಚಾಪ್ಟರ್ ರೆಡಿಯಾಗಿ. ಸೊ ಫಸ್ಟ್ ಎರಡು ಚಾಪ್ಟರ್ಲೇ ಯು ಗೆಟ್ ಪಾಸ್ ಮಾರ್ಕ್ಸ್, ಎರಡು ಚಾಪ್ಟರ್ಲೇ ನೀವು 70-ಕ್ಕೆ 21 ಮಾರ್ಕ್ಸ್ ತೊಗೋಬೋದು. ಓಕೆ, ಥ್ಯಾಂಕ್ ಯು.